ಓಕೆ ಸೇಫ್ ಆಗಿ ಪಟಾಕಿ ಹೊಡೆದಿದ್ದೀರಾ, ಭಾಷಣೆ ಮಾಡಿದ್ದೀರಾ. ಓಕೆ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದೇ ಪಾಶ್ಚಾತ್ಯ ದೇಶತಾರಿಣೇ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತೆ. ವಾಂಚಾಕಲ್ಪತೃಭ್ಯಶ್ಚ ಕೃಪಾಸಿಂಧುಭ್ಯ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ತುತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧಮಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಪೋ ಜಯಮುದೀರೇತ್. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ನಾವು ಲಾಸ್ಟ್ ವೀಕು ಥರ್ಡ್ ಚಾಪ್ಟರ್ ಕರ್ಮಯೋಗ ಮೂರನೇ ಅಧ್ಯಾಯದ 22 ಶ್ಲೋಕ ನೋಡಿದ್ವಿ. 23ನೇದು ಏನ್ ಹೇಳುತ್ತೆ, ಕೃಷ್ಣ ಯಾಕೆ ಕರ್ಮ ಮಾಡಬೇಕು ಹೇಳ್ತಾನೆ. ನನಗೆ ಮೂರು ಲೋಕದಲ್ಲಿ ಯಾವ ಕರ್ಮ ಮಾಡುವ ಅಗತ್ಯ ಇಲ್ಲ, ಆದ್ರೂ ಕೂಡ ನಾನು ಕರ್ಮ ಮಾಡ್ತೀನಿ ಯಾಕೆ. ಜನಕನ ಉದಾಹರಣೆ ಕೊಟ್ಟು ಹೇಳ್ದ, ಜನಕ ಮಹಾಜ್ಞಾನಿ ಆಗಿದ್ರು ಕೂಡ ಕರ್ಮಯೋಗಿಯಾಗಿ ಕರ್ಮನ ಮಾಡಿ ತೋರಿಸ್ದ, ಯಾಕೆ ಲೋಕ ಸಂಗ್ರಹಕ್ಕೆ ಅಂತ. ಹಾಗೆ ನಾವು ಪ್ರತಿಯೊಬ್ರು ಕೂಡ ಏನೇ ಜ್ಞಾನ ಇದ್ರೂ ನಾವು ಕರ್ಮ ಮಾಡ್ಬೇಕು, ಇನ್ನೊಬ್ರು ಕೈಲಿ ಆ ಕರ್ಮನ ಮಾಡಿಸ್ಬೇಕು ಅಂತ. ಓಕೆ, ಹೇಗೆ ಯಾಕೆ ಮಾಡ್ಬೇಕು ಅನ್ನೋದನ್ನ ಶ್ಲೋಕ ಹೇಳ್ತೇನೆ. ಶ್ಲೋಕ ಏನು, ಯದಿ ಹಯಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಶ್ಲೋಕ 23. ಯದಿ ಹಯಂ ನ ಅಂದ್ರೆ ಅಕಸ್ಮಾತ್ ನಾನೇನಾದ್ರು, ಯದಿ ಹಯಂ ನ ವರ್ತೇಯಂ ಅಕಸ್ಮಾತ್ ನಾನು ಕರ್ಮ ಮಾಡ್ಲಿಲ್ಲ ಅಂದ್ರೆ ಜಾತು ಕರ್ಮಣ್ಯ ತಂದ್ರಿತಃ, ಬೇರೆ ಯಾರು ಕರ್ಮ ಮಾಡೋದೇ ಇಲ್ಲ. ಯಾಕೆ, ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ, ಹೇ ಪಾರ್ಥ ಪ್ರತಿಯೊಬ್ಬ ಮನುಷ್ಯನು ಕೂಡ ನನ್ನನ್ನೇ ಫಾಲೋ ಮಾಡ್ತಾನೆ. ಯಾಕಂದ್ರೆ ನೋಡಿ, ಇರುವುದೆಲ್ಲದಕ್ಕೂ ಒಡೆಯ ಅವನೇ ಲೀಡರ್. ಸೊ ನಾವು ಅವನನ್ನ ಬಿಟ್ಟು ನಾವು ಏನು ಮಾಡಕ್ ಸಾಧ್ಯನೇ ಇಲ್ಲ. ನಾವೇನ್ ಮಾಡ್ತೀವಿ ಅದು ಭಗವಂತನ ಅನುಯಾಯಿಗಳಾಗಿ ನಾವು ಅವನನ್ನ ಫಾಲೋ ಮಾಡ್ಬೇಕು. ಈಗ ಮನೇಲಿ ಹಿರಿಯನಾದವನು ಏನಾದ್ರೂ ತಂದೆನೋ ಅಥವಾ ಹಿರಿಯ ಅಣ್ಣನೋ ಏನೋ ಒಂದು ತಪ್ಪು ಕೆಲಸ ಮಾಡ್ತಿರ್ತಾನೆ ಅಂದ್ರೆ ಮನೆ ಮಕ್ಕಳೆಲ್ಲ ಅದನ್ನೇ ಫಾಲೋ ಮಾಡ್ತಾರೆ. ಅದನ್ನೇ ನಾವು ಗಾದೆ ಹೇಳ್ತೀವಲ್ವಾ, ಹಿರಿಯಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತ. ಹಾಗೆ ಕೃಷ್ಣ ಹೇಳ್ತಿದ್ದಾನೆ ಅದನ್ನ, ಯದಿ ಹೇಯಂ ನ ವರ್ತೆ ಎಂ ಜಾತು ಕರ್ಮಣ್ಯ ತಂದ್ರಿತಃ ಮಮ ವರ್ತಮಾನ ವರ್ತಂತೆ, ಪ್ರತಿಯೊಬ್ರು ನನ್ನೇ ಫಾಲೋ ಮಾಡ್ತಾರೆ. ಈ ಶ್ಲೋಕ ನಾನು ಲಾಸ್ಟ್ ವೀಕ್ ಇದು ಭಾವಾರ್ಥ ಮಾತ್ರ ಹೇಳಿದ್ದೆ, ಇದು ಮುಂದೆ ಕಂಟಿನ್ಯೂ ಮಾಡಿ. ಆಯ್ತು, ಏನಾಗುತ್ತೆ ಅದರಿಂದ, ಕೃಷ್ಣ ಕರ್ಮ ಮಾಡ್ಬೇಕು ಅನ್ನೋದು ಏನು ಇಲ್ಲ, ಆದ್ರೂ ಕೂಡ ಬಂದು ಕರ್ಮ ಮಾಡ್ತಾನೆ ಯಾಕೆ ಮಾಡ್ಬೇಕು. ಕೆಲವರು ವಾದ ಏನಂದ್ರೆ, ಈಗ ನಾಸ್ತಿಕರಾಗ್ಲಿ ಅಥವಾ ನಿರಾಕಾರವಾದಿಗಳಾಗ್ಲಿ ಒಂದ್ ಪ್ರಶ್ನೆ ಮಾಡ್ತಾರೆ, ಕೃಷ್ಣ ಯಾಕೆ ಇಲ್ಲಿ ಬಂದು ಕರ್ಮ ಮಾಡ್ಬೇಕಿತ್ತು. ಅವನು ಮಹಾ ಏನೋ ದೇವತಮ ಪುರುಷ ಅಂತ ಅನ್ನಂಗಿದ್ರೆ ಅವನು ವೈಕುಂಠದಲ್ಲಿ ಕುತ್ಕೊಂಡು ಎಲ್ಲ ನಿರ್ವಹಣೆ ಮಾಡ್ಬೋದಿತ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ನಮಗೂ ಬರುತ್ತೆ ಅದು, ಹೌದಲ್ಲ, ಯಾಕೆ ಕೃಷ್ಣ ಮನುಷ್ಯನಾಗಿ ಹುಟ್ಟು ಬರಬೇಕು, ವೈಕುಂಠದಲ್ಲಿ ನಿಂತ್ಕೊಂಡೆ ಎಲ್ಲ ನೀನ್ ಹೀಗಾಗು ನೀನ್ ಹೀಗಾಗು ನಿನ್ ನಾಶ ಆಗು ನೀನ್ ಉದ್ಧಾರ ಆಗು ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹೇಳ್ತಾ ನೋಡಿ, ನಾನು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಪ್ರಕೃತಿ ಇಡೀ ಇರುವುದೆಲ್ಲದಕ್ಕೆ ಪ್ರಕೃತಿ ಒಡೆಯ ನಾನೇ, ಮಯಾಧ್ಯಕ್ಷೇಣ ಪ್ರಕೃತಿ. ಆದ್ರೆ ನಾನು ಯಾಕೆ ಭೂಮಿಗೆ ಬರ್ತೀನಿ ಅಂದ್ರೆ, ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ಅದು, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತೆಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜಿನ, ನಮ್ಮ ಮೇಲೆ ಇರುವ ಕರುಣೆಯಿಂದಾಗಿ ಅಂತ ಹೇಳ್ತಾನೆ ಕೃಷ್ಣ. ನಾನು ಅಲ್ಲಿ ಕುತ್ಕೊಂಡೆ ಮಾಡ್ಬೋದು, ಆದ್ರೆ ನನ್ನನ್ನ ಮಗನಾಗಿ ಪಡಿಬೇಕು ಅಂತ ಆಸೆ ಪಡೋರಿದ್ದಾರೆ, ನನ್ನನ್ನ ಗಂಡನಾಗಿ ಪಡಿಬೇಕು ಅಂತ ಆಸೆ ಪಡೋರಿದ್ದಾರೆ, ನನ್ನನ್ನ ಸ್ನೇಹಿತನಾಗಿ ಪಡಿಬೇಕು ಅಂತ ಆಸೆ ಪಡೋರಿದ್ದಾರೆ, ಹೌದಾ, ನನ್ನನ್ನ ಕಾಣಬೇಕು ಅಂತ ತಪಸ್ ಮಾಡೋರಿದ್ದಾರೆ, ಅವ್ರನ್ನ ಉದ್ಧಾರ ಮಾಡಕ್ಕೆ ನಾನು ಬರ್ತೀನಿ ಅಂತ ಹೇಳ್ತಾನೆ.
ನೋಡಿ ಇದೆಲ್ಲ ನಾವು ಎಷ್ಟು ಸೂಕ್ಷ್ಮ ಅರ್ಥ ಮಾಡ್ಕೋಬೇಕಂದ್ರೆ ಭಗವಂತನ ಜನ್ಮ ಕರ್ಮ ಚಮೇ ದಿವ್ಯಂ ಯೋ ಏವಂ ಯೋ ವೇತ್ತಿ ತತ್ವತಃ ನನ್ನ ದಿವ್ಯವಾದ ಜನ್ಮ ದಿವ್ಯವಾದ ಕರ್ಮಗಳನ್ನ ಯಾರು ವೇತ್ತಿ ತಿಳ್ಕೋತಾರೋ ತತ್ವತಃ ತೆಕ್ವಾ ದೇಹಂ ಪುನರ್ಜನ್ಮ ಅವನು ಈ ದೇಹ ಬಿಟ್ಟ ಮೇಲೆ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅವನಿಗೆ ಮತ್ತೆ ಪುನರ್ಜನ್ಮ ಅನ್ನೋದು ಇಲ್ಲ ಅವ್ರು ಅಂತ ಭಕ್ತರನ್ನು ಉದ್ಧಾರ ಮಾಡಕ್ಕೆ ನಾನು ಬರೋದು ಅಂತ ಹೇಳ್ತಾನೆ ನಮ್ಗೆ ಅದು ಅರ್ಥ ಆಗಲ್ಲ ಏನಕ್ಕೆ ನಾವೇನ್ ಅನ್ಕೊಂತೀವಿ ಓ ಕೃಷ್ಣನ ನಮ್ಮಾಗಿ ಬಂದ ಕೃಷ್ಣನ ನಮ್ಮಾಗಿ ಕರ್ಮ ಮಾಡ್ದ ಇಲ್ಲಿ ಹೇಳ್ತಾ ಇದಾನೆ ನನಗೆ ನಮೇ ಪಾರ್ಥಾಸ್ತಿ ಕರ್ತವ್ಯಂ ಲಾಸ್ಟ್ ಶ್ಲೋಕ ತ್ರಿಷು ಲೋಕೇಶು ಕಿಂಚನ ನಾನ ವಾಪ್ತಮ ವಾಪ್ತವ್ಯಂ ವರ್ತ ಏವಚ ಕರ್ಮಣಿ ನನಗೆ ಯಾವ ಕರ್ಮ ಮಾಡಿ ಏನು ಪಡ್ಕೋಬೇಕಾದಿಲ್ಲ ಅಥವಾ ನನ್ನ ಹತ್ರ ಇದಿಲ್ಲ ಅದು ಪಡ್ಕೋಬೇಕು ನಾನು ಕರ್ಮ ಮಾಡ್ಬೇಕು ಅಂತ ಅನ್ನೋದಿಲ್ಲ ನಾನು ಆಪ್ತ ಕಾಮ ಆಪ್ತ ತೃಪ್ತ ನನ್ನ ಹತ್ರ ಎಲ್ಲವೂ ಇದೆ ನಾನು ಬಯಸೋದ್ ನಾನು ಬಯಸಿ ತಗೊಳ್ಳುವಂಥದ್ದು ಏನೂ ಇಲ್ಲ ಆದ್ರೂ ಕೂಡ ನಾನು ಕರ್ಮ ಮಾಡ್ತೀನಿ ಮುಂದೆ ಹೇಳ್ತೀನಿ ಹೇಗ್ ಮಾಡ್ಬೇಕು ಕರ್ಮ ಯಾಕಂದ್ರೆ ಕರ್ಮ ಎಲ್ಲರೂ ಮಾಡ್ತಾರೆ ಒಬ್ಬ ನಾಸ್ತಿಕನು ಕರ್ಮ ಮಾಡ್ತಾನೆ ಒಬ್ಬ ಭಕ್ತನು ಕರ್ಮ ಮಾಡ್ತಾನೆ ಒಬ್ಬ ದುಷ್ಟನು ಕರ್ಮ ಮಾಡ್ತಾನೆ ಮತ್ತೆ ಕರ್ಮ ಅಂದ್ರೆ ಏನು ಹೇಗ್ ಮಾಡ್ಬೇಕು ಕರ್ಮ ಕರ್ಮ ಹೇಳ್ತಾನೆ ನೆಕ್ಸ್ಟ್ ಶ್ಲೋಕ ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾನ್ ವಿದ್ವಾಂಸತ ಸಕ್ತ ಚಿಕೀಷು ಲೋಕ ಸಂಗ್ರಹಂ ಲೋಕ ಸಂಗ್ರಹಂ ಈ ಪಾಯಿಂಟ್ ತುಂಬಾ ವ್ಯಾಲಿಡ್ ಕುರ್ಯಾ ವಿದ್ವಾಂಸ್ತ ಸಕ್ತ ಚಿಕೀರ್ಷು ಲೋಕ ಸಂಗ್ರಹಂ ಹೇಗ್ ಮಾಡ್ಬೇಕು ಅಂದ್ರೆ ಅವಿವೇಕಿಗಳು ಹೇಗೆ ಫಲದಾಸೆಗೋಸ್ಕರ ಕರ್ಮ ಮಾಡ್ತಾರೋ ಅಜ್ಞಾನಿಗಳು ಹೇಗೆ ತಮ್ಮ ಸ್ವಾರ್ಥಕ್ಕೋಸ್ಕರ ಕರ್ಮ ಮಾಡ್ತಾರೋ ಅಜ್ಞಾನಿಗಳು ತನ್ನ ಹೆಂಡತಿ ಮಕ್ಕಳು ಮನೆ ಗೃಹಮೇದಿನಿ ಅಂತ ಹೇಳ್ತಾರೆ ಗೃಹಮೇದಿ ಅಂದ್ರೆ ತನ್ನ ಮನೆಗೆ ಏನ್ ಬೇಕೋ ಅದನ್ನ ಮಾತ್ರ ನೋಡ್ಕೊಳ್ತಾನೆ ಓಕೆ ಇಲ್ಲ ಮಾಡಿದ್ರೆ ಕೀರ್ತಿ ಯಶಸ್ಸು ಗಳಿಸ್ಕೊಳಕ್ ಮಾಡ್ತಾನೆ ಇಲ್ಲ ತನ್ನ ಹೊಟ್ಟೆ ಹೊರ್ಕೊಳ್ಳೋಕೋಸ್ಕರ ಮಾಡ್ತಾನೆ ಯಾರು ಅಜ್ಞಾನಿ ಆದ್ರೆ ಕುರ್ಯಾನ್ ವಿದ್ವಾಂಸ ತಾಸಕ್ತ ಚಿಕೀರ್ಷು ಲೋಕ ಸಂಗ್ರಹಂ ಆದ್ರೆ ಯಾರು ವಿದ್ವಾಂಸನಾಗಿದ್ದಾನೋ ಜ್ಞಾನಿಯೋ ಅವನು ಲೋಕ ಸಂಗ್ರಹಕ್ಕೋಸ್ಕರ ಕರ್ಮ ಮಾಡ್ತಾನೆ ಓಕೆ ಲೋಕ ಸಂಗ್ರಹ ಅಂದ್ರೆ ಏನು ಲೋಕ ಕಲ್ಯಾಣ ಓಕೆ ಸೊ ಲೋಕ ಸಂಗ್ರಹ ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಕಾರ್ಯ ಮಾಡ್ತಾನೆ ಅದರಿಂದ ಫಲದ ಅಪೇಕ್ಷೆ ಪಡೋದಿಲ್ಲ ಸಕ್ತ ಕುರ್ಯಾನ್ ವಿದ್ವಾಂಸ ಅಂದ್ರೆ ಸಕ್ತ ಅಂದ್ರೆ ಅಟ್ಯಾಚ್ಮೆಂಟ್ ಆಗೋದು ಅಟ್ಯಾಚ್ಮೆಂಟ್ ಯಾವುದಕ್ಕೆ ನಾನು ಈ ಕರ್ಮ ಮಾಡಿದ್ರೆ ಈ ಫಲ ಸಿಗುತ್ತೆ ಅಂತ ಅಟ್ಯಾಚ್ಮೆಂಟ್ ಮಾಡ್ತೀನಿ ಯಾರಾದ್ರೂ ಸರಿ ನನಗೆ ಇದ್ರ ಫಲ ಬೇಡ ಆದ್ರೆ ನಾನು ಕರ್ಮ ಮಾಡ್ತೀನಿ ಅಂತ ಮಾಡ್ತೀವ ನಾವು ಇಲ್ಲ ಪ್ರತಿಯೊಬ್ಬ ಮನುಷ್ಯನು ಅದರಿಂದ ಏನೋ ಒಂದು ಬಯಸಿ ಕರ್ಮ ಮಾಡ್ತಿರ್ತಾನೆ ಅದು ಸಿಗದೇ ಇದ್ದಾಗ ಅವನಿಗೆ ಕೋಪ ಬರುತ್ತೆ ಸಿಕ್ಕದಾಗ ಲೋಭ ಬರುತ್ತೆ ಇನ್ನು ಮಾಡ್ಬೇಕು ಇನ್ನು ತಗೋಬೇಕು ಅಂತ ನನಗೆ ಸಿಗೋ ಜಾಗದಲ್ಲಿ ಯಾರು ಇನ್ನೊಬ್ಬನ ಸಿಕ್ತು ಅಂದ್ರೆ ಅವನ ಮೇಲೆ ನನಗೆ ದ್ವೇಷ ಬರುತ್ತೆ ಅಥವಾ ಸಿಕ್ಕಿದ್ದು ಜಾಸ್ತಿ ಆದಾಗ ಏನಾಗುತ್ತೆ ಮದ ಬರುತ್ತೆ ಆಮೇಲೆ ಅದೇ ನನಗೆ ಸಿಗೋದು ಇನ್ನೊಬ್ಬ ಸಿಕ್ಕಿದಾಗ ದ್ವೇಷ ಮತ್ಸರ ಬರುತ್ತೆ ಆಮೇಲೆ ಮೋಹ ಹೇಗೆ ನನ್ನ ಮಗನಿಗೆ ಸೀಟ್ ಸಿಗ್ಬೇಕ್ರಿ ಅಥವಾ ನನ್ನ ಮಗನಿಗೆ ಒಳ್ಳೆ ಕಾಲೇಜ್ ಸಿಗಬೇಕು ಅಂತ ಹೋಗ್ತೀನಿ ಅಲ್ಲಿ ಸಿಗಲ್ಲ ಮೋಹ ಮಗನ ಮೇಲೆ ಮೋಹ ಇದ್ದಿದ್ದಕ್ಕೆ ನಾನು ಹೋಗ್ತೀನಿ 35% ತಗೊಂಡಿದ್ರು ಪರವಾಗಿಲ್ಲ ಸ್ವಾಮಿ ಡೊನೇಷನ್ ಎಷ್ಟು ಬೇಕಾದ್ರೆ ತಗೊಳ್ಳಿ ನನ್ನ ಮಗನಿಗೆ ಒಂದು ಸೀಟ್ ಕೊಡಿ ಅಂತ ಹೋಗ್ತೀನಿ ನಾವು ಯಾಕೆ ಮೋಹ ನೋಡಿ ಕಾಮದ ಮರಿಗಳು ಇವೆಲ್ಲಾನು ಓಕೆ ಕಾಮಕ್ಕೆ ಎಷ್ಟು ಜನ ಮರಿಗಳು 5 ಜನ ಮರಿಗಳು ಮಕ್ಕಳು ಕಾಮದ ಮೊದಲನೇ ಮಗ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಸೊ ಇಷ್ಟೆಲ್ಲ ಬರುತ್ತೆ ಆದ್ರೆ ಸಕ್ತ ಕರ್ಮಣ್ಯ ವಿದ್ವಾಂಸೋ ಆದ್ರೆ ವಿದ್ವಾಂಸನಾದವನು ಯಾವುದಕ್ಕೂ ಅಂಟ್ಕೊಳ್ಳದಂಗೆ ಪ್ರಯತ್ನ ಮಾಡದೆ ಸಿಕ್ತು ಓಕೆ ಖುಷಿ ಪ್ರಯತ್ನ ಮಾಡದೆ ಸಿಕ್ಕಿಲ್ಲ ಪರವಾಗಿಲ್ಲ ನನಗೆ ಅದರಲ್ಲಿ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡೆ ಇದು ಸಕ್ತ ವಿದ್ವಾಂಸ ಸಕ್ತ ಕರ್ಮಣ್ಯ ವಿದ್ವಾಂಸ ಯಥಾ ಕುರುವಂತಿ ಭಾರತ ಹೇಗೆ ವಿದ್ವಾಂಸನಾದವನು ಲೋಕ ಸಂಗ್ರಹಕ್ಕೋಸ್ಕರ ಕರ್ಮ ಮಾಡ್ತಾನೆ ಅದರಿಂದ ಜನಗಳ ಉದ್ಧಾರ ಆಗುತ್ತೆ ಅದನ್ನ ಮಾತ್ರ ಕರ್ಮಕ್ಕೆ ಅದು ಕರ್ಮ ಬಂಧನ ಅಲ್ಲ ಕರ್ಮ ಎಲ್ಲರೂ ಕರ್ಮ ಮಾಡ್ತಾರೆ ಆದ್ರೆ ಕೆಲವರು ಕರ್ಮ ಮಾಡಿ ಬಂಧನಕ್ಕೆ ಸಿಕ್ಕಾಕೊಳ್ತಾರೆ ಕೆಲವರು ಕರ್ಮ ಮಾಡಿನೇ ಮೋಕ್ಷ ಜನಕನ ಉದಾಹರಣೆಯಿಂದ ಅದಕ್ಕೋಸ್ಕರ ಭಗವಂತ ಬಂದು ನಮ್ಗೆ ದಾರಿ ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ ಮುಂದೆ ಮುಂದೆ ನಾವು ಅವನಿಂದ ಹಿಂದೆ ಹಿಂದೆ ಹೋಗ್ಬೇಕು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ವಲ್ಲ ಹೇಳ್ತಾರೆ ಯದ್ಯದ್ ಆಚರಿತಿ ಶ್ರೇಷ್ಠ ತತ್ತದ್ ದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ನಾವ್ ಯಾರ್ಯಾರನ್ನೋ ಫಾಲೋ ಮಾಡ್ತಾ ಇದೀವಿ ಆಮೇಲೆ ಇನ್ನೊಂದು ವಿಶೇಷ ಹೇಳ್ಬೇಕು ಅನ್ಕೊಂಡೆ ಅಂದ್ರೆ ಒಂದು ಏನು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾನ್ಯ ನೋಡ್ತಾರೆ ನಾವೆಲ್ಲ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ ಹಾಕಿದ್ದು ಮತ್ತೆ ಹುಟ್ಟಿ ಬಾ ಗೆಳೆಯ ಮತ್ತೆ ಹಾಗೆ ಹೀಗೆ ಎಲ್ಲ ನೋಡಿ ಕರ್ಮಠರು ಅಥವಾ ಅಜ್ಞಾನಿಗಳು ಮಾಡೋ ಕೆಲಸ ಡೈರೆಕ್ಟ್ ಕೃಷ್ಣ ಹೇಳ್ತಾನ ನಾನು ಹೇಳ್ತಾನೆ ಮಾತಲ್ಲ ಕೃಷ್ಣ ಹೇಳ್ತಾನೆ ಯಾಕೆ ಗೊತ್ತಾ
ಇವ್ರು ಯಾರಿಗೂ ಜನ್ಮ ಅಂದ್ರೇನು ಮರಣ ಅಂದ್ರೆ ಅಂತಾನೆ ಗೊತ್ತಿಲ್ಲ. ಯಾರು ಸತ್ತಾಗ ಅಳ್ತಾರೆ ಮತ್ತೆ ಹುಟ್ಟಿ ಬಾಗಿಳಿಯ ಮತ್ತೆ ಹಾಗೆ ಮಾಡ್ತಾರೆ ಇದೆಲ್ಲ ಮಾಡ್ತಾರಲ್ಲ, ಇವರು 100% ಅಜ್ಞಾನಿಗಳು ಅಂತ ಹೇಳುತ್ತೆ ಶಾಸ್ತ್ರ. ಜಾತಸ್ಯ ಹಿ ಧ್ರುವ ಮೃತ್ಯುಂ ಧ್ರುವಂ ಜನ್ಮ ಮೃತಸ್ಯ ಚ, ಕೃಷ್ಣ ಹೇಳಿದನ್ನ. ಜಾತಸ್ಯ ಹಿ ಧ್ರುವ, ಸೆಕೆಂಡ್ ಚಾಪ್ಟರ್ ಬರುತ್ತೆ ಈ ಶ್ಲೋಕ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು, ಹೌದಾ? ಈಗ ವಾಟ್ ಇಸ್ ಲೈಫ್? ಲೈಫ್ ಇಸ್ ಎ ಪ್ರೋಗ್ರೆಷನ್, ಪ್ರೋಗ್ರೆಸ್ ಟು ಡೆತ್. ವಾಟ್ ಇಸ್ ಲೈಫ್? ಲೈಫ್ ಇಸ್ ಎ ಪ್ರೋಗ್ರೆಸ್ ಟುವರ್ಡ್ಸ್ ಡೆತ್. ಸಾವಿನ ಹತ್ತಿರಕ್ಕೆ ಹೋಗ್ತಾ ನಾವು. ಒಂದು ದಿನ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ವಿ ಅಂದ್ರೆ ಒಂದಿನ ಸಾವಿಗೆ ಹತ್ತಿರ ಆಗ್ತಿದ್ದೀವಿ. ಒಂದಲ್ಲ ಒಂದಿನ ಪ್ರತಿಯೊಬ್ಬರಿಗೂ ಸಾವು ಬಂದೇ ಬರುತ್ತೆ. ಆದ್ರೆ ಬಿಟ್ವೀನ್ ಬರ್ತ್ ಅಂಡ್ ಡೆತ್ ಒಂದು ಲೆಟರ್ ಇಸ್ ದೇರ್. ಬಿಟ್ವೀನ್ ಬಿ ಅಂಡ್ ಡಿ ದೇರ್ ಇಸ್ ಎ ಲೆಟರ್, ದಟ್ ಇಸ್ ಕಾಲ್ಡ್ ಸಿ. ದಟ್ ಇಸ್ ಚಾಯ್ಸಸ್. ಚಾಯ್ಸಸ್ ಇಸ್ ಅವರ್ಸ್ ಕಂಪ್ಲೀಟ್ಲಿ. ಅವಕಾಶಗಳು ಆಯ್ಕೆಗಳು ನಮಗಿರುತ್ತೆ, ಬರ್ತ್ ಡೆತ್ ನಮ್ ಕಂಟ್ರೋಲ್ ಇಲ್ಲ. ಸೊ ಆ ಬಿಟ್ವೀನ್ ಬಿ ಅಂಡ್ ಡಿ ನಾವ್ ಏನ್ ಮಾಡ್ಬೇಕು ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಜೀವನ್ ಮುಕ್ತರಾಗಿ ಜೀವನ್ ಮುಕ್ತರಾಗೋದಿಕ್ ಏನ್ ಮಾಡ್ಬೇಕು ಅದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಈಗ ಫ್ಲೈಟ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ಬೇಕು, ಫ್ಲೈಟ್ ಏನ್ ಮಾಡುತ್ತೆ, ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗುವಾಗ ಫೀಲ್ ಮಾಡಿ, ಏನೋ ಸ್ವಲ್ಪ ಏನೋ ಭಯ ಆಗುತ್ತೆ, ಭೂಮಿಯಿಂದ ಮೇಲಕ್ಕೆ ಹೋಗ್ತಾ ಇದೀವಲ್ಲ ಅನ್ನೋ ಒಂದು ಫೀಲ್ ಆಗುತ್ತೆ. ಮೇಲೆ ಹೋಗ್ತಾ 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 10 kilometers ಹೈಟ್ ಹೋಗುತ್ತೆ, ಮಧ್ಯದಲ್ಲಿ ಮೋಡಗಳು ಸಿಗುತ್ತೆ, ಟರ್ಬುಲೆನ್ಸ್ ಆಗುತ್ತೆ, ಮೋಡಕ್ಕೆ ಹೊಡೆದಾಗ ಏನಾಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನಮ್ಗೆ ಟೇಕ್ ಆಫ್ ಆಗುವಾಗ ಅದು ನಮ್ ಕೈಲಿಲ್ಲ, ಮತ್ತೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ, ಲ್ಯಾಂಡ್ ಆಗುವಾಗ ಅದು ನಮ್ ಕೈಲಿಲ್ಲ, ಮತ್ತೆ ಏನಿದೆ ನಮ್ ಕೈಲಿ ಹಾಗಾದ್ರೆ? ಈಗ ನಾವೆಲ್ಲ ಫ್ಲೈಟ್ ಅಲ್ಲಿ ನಾವು ಜರ್ನಿ ಮಾಡ್ತಾ ಇದೀವಿ, ಓಕೆ. ಸೊ ಟರ್ಬುಲೆನ್ಸ್ ಬರುತ್ತೆ, ಏರುಪೇರು ಅಡೆತಡೆಗಳು ಬರುತ್ತೆ, ಡಿಸ್ಟರ್ಬೆನ್ಸಸ್ ಆಗುತ್ತೆ. ಇದ್ಯಾವುದು ನಮ್ ಕೈಲಿಲ್ಲ. ಟೇಕ್ ಆಫ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್, ಲ್ಯಾಂಡಿಂಗ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್, ದೆನ್ ವಾಟ್ ಇಸ್ ಇನ್ ಅವರ್ ಕಂಟ್ರೋಲ್? ನಾವು ಜರ್ನಿ ಮಾಡುವಾಗ ನಮ್ಮ ಪಕ್ಕದಲ್ಲಿ ಇರೋರ ಹತ್ರ ನಾವು ಒಂದಷ್ಟು ಪ್ರೀತಿಯಿಂದ ಮಾತಾಡ್ಬೋದು. ಅವ್ರವ್ರ ಸ್ಟಾಪ್ ಬಂದಾಗ ಅವ್ರು ಹೋಗ್ತಾರೆ, ಒಬ್ಬ ಜಾಪನೀಸ್ ಇರ್ತಾನೆ, ಒಬ್ಬ ಅಮೇರಿಕನ್ ಇರ್ತಾನೆ, ಒಬ್ಬ ಜರ್ಮನ್ ಇರ್ತಾನೆ, ಒಬ್ಬ ಇಂಡಿಯನ್ ಇರ್ತಾನೆ, ಬರ್ತಾರೆ, ಪರಿಚಯ ಆಗ್ತಾರೆ, ಹೋಗ್ತಾರೆ. ಬಟ್ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ಹುಟ್ಟು ಸಾವುಗಳ ಮಧ್ಯದಲ್ಲಿ ಏನ್ ಮಾಡ್ಬೇಕು ಕರ್ಮ ಅದನ್ನ ನೀವು ತಿಳಿದು ಮಾಡಿ, ಇನ್ನೊಬ್ರಿಗೆ ಪ್ರೇರಣೆ ಆಗ್ಲಿ. ಅದನ್ನ ಹೇಳ್ತಾರೆ, ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರುವಂತಿ ಭಾರತ ಕುರಿಯಾನ್ ವಿದ್ವಾಂಸತಾ ಸಕ್ತ ಚಿಕೀರ್ಷು ಲೋಕ ಸಂಗ್ರಹಂ. ನಿನ್ನಿಂದ ಯಾರಿಗಾದ್ರೂ 4 ಜನಕ್ಕೆ ಒಳ್ಳೇದಾಗುತ್ತೆ ಆ ಕೆಲಸ ಮಾಡ್ಬಿಡು, ಕಣ್ಣು ಮುಚ್ಕೊಂಡು ಮಾಡು, ಅದರಿಂದ ಫಲಾಪೇಕ್ಷೆ ನೀನೇನು ಬಯಸ್ಬೇಡ. ಆದ್ರೆ ಕರ್ಮಠರು ಕರ್ಮದಲ್ಲಿ ಆಸಕ್ತಿ ಇರೋರು ಏನ್ ಮಾಡ್ತಾರೆ, ಇದರಿಂದ ಫಲ ಸಿಗುತ್ತಾ ಹಾಗಾದ್ರೆ ನಾನು ಕೆಲಸ ಮಾಡ್ತೀನಿ, ಇನ್ನು ಮಾಡಲ್ಲ ಅಂತಾರೆ. ಫಲದ ಅಪೇಕ್ಷೆ ಇರೋನು ಹೇಳ್ತಲ್ಲ, ಯಾರು ಫಲದ ಅಪೇಕ್ಷೆ ಇಟ್ಕೊಂಡು ಮಾಡ್ತಾನೋ ಅವನು ಕೃಪಣ. ಬುದ್ಧೌ ಶರಣ ಮನ್ವಿಚ್ಚ ಕೃಪಣ ಫಲಹೇತವ. ಕೃಪಣ ಅಂದ್ರೆ ಜಿಪುಣ ಅಂತ. ಯಾರು ಜಿಪುಣ? ದುಡ್ಡು ಇಲ್ದವನು ಜಿಪುಣ ಅಲ್ಲ, ಕರ್ಮದ ಫಲದ ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾನಲ್ಲ ಅವನು ಜಿಪುಣ. ಯಾರು ಬುದ್ಧಿವಂತ ಯಾರು ಹಾಗಾದ್ರೆ? ಬುದ್ಧೌ ಶರಣಂ ಅನ್ವಿಚ್ಚ, ಯಾವ್ದರ ಅಪೇಕ್ಷೆ ಇಲ್ದಂಗೆ ಅವನು ಶರಣಾಗತಿ ಆಗ್ತಾನೆ ನನಗೆ, ಅವನು ಬುದ್ಧಿವಂತ. ನಾವು ಈ ಬುದ್ಧಿವಂತಕ್ಕೆ ಹೇಳಿಗೆ ಈ ಕೃಪಣಕ್ಕೆ ನಾವು ಲೌಕಿಕವಾಗಿ ಬೇರೆ ಅರ್ಥ ಕೊಟ್ಟಿದ್ದೀವಿ. ಲೌಕಿಕ ಅಂದ್ರೆ ಈ ಪ್ರಾಪಂಚಿಕವಾಗಿ ಬುದ್ಧಿ ಅಂದ್ರೆ ಓ ಅವನು MBA ಮಾಡಿದ್ದಾನೆ ಬುದ್ಧಿವಂತ, ಇವನು ಮ್ಯಾಥ್ಸ್ PhD ಮಾಡಿದ್ದಾನೆ ಇವನು ಬುದ್ಧಿವಂತ ಅಂತ ನಾವು ಲೇಬಲ್ ಹಾಕೋದು. ಬಟ್ ಕೃಷ್ಣ ಲೇಬಲ್ ಹಾಕೋದು ಯಾರಿಗೆ? ಹೆಂಗೆ? ಬುದ್ಧೌ ಶರಣಂ ಅನ್ವಿಚ್ಚ ಕೃಪಣ ಫಲಹೇತವ. ಫಲಹೇತವ ಅಂದ್ರೆ ಫಲಕ್ಕೆ ಕಾರಣವಾಗಿ ಕೆಲಸ ಮಾಡ್ತಿರ್ತಾನೆ ಅವನು ಜಿಪುಣ. ಫಲದ ಅಪೇಕ್ಷೆ ಇಲ್ಲದಂಗೆ ಕರ್ಮ ಮಾಡ್ಬೇಕು. ಸೊ ಹಾಗೆ ಬಿಟ್ವೀನ್ ಬರ್ತ್ ಅಂಡ್ ಡೆತ್ 45 years ಹೋಗ್ಬೋದು, 25 years ಹೋಗ್ಬೋದು, 100 years ಆದ್ರೂ ಬದುಕಿರ್ಬೋದು, ಒಂದಲ್ಲ ಒಂದಿನ ಪ್ರತಿಯೊಬ್ರು ಸಾವಿನ ಬಾಗಿಲು ತಟ್ಟೆ ತಟ್ತೀವಿ. ನಾವು ಕರೆದ ತಕ್ಷಣ ಬರಲ್ಲ, ಮತ್ತೆ ಹುಟ್ಟಿ ಬಾ ಅಂದ್ರೆ ಮತ್ತೆ ಹುಟ್ಟಿ ಬರಲ್ಲ. ಜಾತಸ್ಯ ಹಿ ಧ್ರುವ ಮೃತ್ಯು, ಜಾತಸ್ಯ ಹುಟ್ಟಿದವನು ಧ್ರುವ ಮೃತ್ಯು ಖಂಡಿತವಾಗ್ಲೂ ಒಂದು ಮೃತ್ಯುಗೆ ಬಾಯಿ ಹೋಗ್ಲೇಬೇಕು. ಯಾರಾದ್ರೂ ಕೈ ಎತ್ತಿ ನೋಡೋಣ, ನಾನು ಮೃತ್ಯುಗೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ಬಟ್ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಅಷ್ಟೆ. ಧ್ರುವಂ ಜನ್ಮ ಮೃತಸ್ಯಚ ಅಂದ್ರೆ ಸತ್ತವನು ಹುಟ್ಟುತ್ತಾನೆ, ಹುಟ್ಟವನು ಸಾಯ್ತಾನೆ. ಸೊ ಅದಕ್ಕೆ ತಸ್ಮಾತ್ ಅಪರಿಹಾರಾರ್ಥೆ ನತ್ವಂ ಶೋಚಿತ ಮರ್ಹಸಿ, ಇದಕ್ಕೆ ಪರಿಹಾರವೇ ಇಲ್ಲ. ನತ್ವಂ ಶೋಚಿತ ಮರ್ಹಸಿ, ನೀನು ಶೋಕ ಪಡುವ ಅಗತ್ಯವಿಲ್ಲ. ಎಷ್ಟು ಜನ ಶೋಕ ಪಡ್ತಿದ್ದಾರೆ, ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ತಾರೆ, ಮೂರ್ಖರು. ಮೂರ್ಖರಲ್ಲಿ ಇನ್ನೇನಲ್ಲ, ಅವರು 100% ಮೂರ್ಖರು. ಅವರು
ಜೀವನ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದಿರಂತ ಪ್ರಾಣಿಗಳಿಗಿಂತ ಕೀಳಿದ್ರು. ಪ್ರಾಣಿಗಳಾದ್ರೂ ಸೂಸೈಡ್ ಮಾಡ್ಕೊಳ್ಳಲ್ಲ, ಅಳ್ತವೆ, ಓ ನನ್ನ ಪ್ರೀತಿಯ ಯಜಮಾನ ಸತ್ತೋದ ಅಂತ. ಯಾರು ಸೂಸೈಡ್ ಮಾಡ್ಕೊಳ್ಳಲ್ಲ, ಈ ಮನುಷ್ಯ ಪ್ರಾಣಿ ಮಾತ್ರನೇ ಹಂಗೆ ಮಾಡ್ಕೋ. ದಿನ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಮೆಸೇಜ್ಗಳು ಬರುತ್ತವೆ, ಎಷ್ಟು ಜನ ಮೂರ್ಖರು, ಎಲ್ಲರೂ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಈ ಮೂರ್ಖತನ ಬಿಟ್ಟು ಭಗವಂತ ಏನು ಹೇಳ್ತಾನೆ ಅದನ್ನ ನಾವೆಲ್ಲರೂ ಶ್ರದ್ಧೆಯಿಂದ ಕೇಳಬೇಕಷ್ಟೇ. ಓಕೆ, ಸೊ ಅದಕ್ಕೆ ಹೇಳ್ತಾನೆ, ಕುರ್ಯಾತ್ ವಿದ್ವಾಂಸತ ಆಸಕ್ತ ಆಸಕ್ತ ಚಿಕೀರ್ಷ ಲೋಕ ಸಂಗ್ರಹಂ. ಲೋಕ ಸಂಗ್ರಹಕ್ಕೋಸ್ಕರ ಕರ್ಮ ಮಾಡಿ ನೀವು. ಲೋಕ ಸಂಗ್ರಹ ಅಂದ್ರೆ ಏನು, ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಇದರಿಂದ ಏನಾದ್ರೂ ಒಳ್ಳೇದಾಗುತ್ತಾ, ನನಗಲ್ಲ ಇನ್ನೊಬ್ರಿಗೆ, ಅದು ಮಾತ್ರ ಲೋಕ ಸಂಗ್ರಹ. ಓಕೆ, ನನಗೆ ಕೆಲ ನನಗೆ ಏನಾದ್ರೂ ಒಳ್ಳೇದಾಗುತ್ತಾ ಅಂತ ಮಾಡಿದ್ರೆ ಅದು ಕೃಪಣಾಪಲ ಹೇತವ. ಸೊ ಹಾಗೆ ಕೃಪಣರಾಗಬಾರ್ದು ನಾವು, ದೀನರಾಗಬಾರ್ದು ನಾವು. ಬುದ್ಧೌ ಶರಣ ಮನ್ವಿಚ್ಛ, ಶರಣಾಗತಿಯಿಂದ ನಾವು ಕೆಲಸ ಮಾಡಬೇಕು. ಇಲ್ಲಿ ಕೆಲಸ ಮಾಡೋ ಇಲ್ಲಿ ಎರಡು ತರ ಜನ ಬಂದ್ರು ಇವಾಗ. ಕೆಲವರು ಅಜ್ಞಾನಿಗಳು, ತಮಗೆ ಇಷ್ಟ ಬಂದ ಕೆಲಸ ಮಾಡ್ತಿರ್ತಾರೆ. ಕೆಲವು ಜ್ಞಾನಿಗಳು ಯಾವ್ದನ್ ಮಾಡಿದ್ರೆ ಒಳ್ಳೇದಾಗುತ್ತೋ ಅದನ್ನ ಮಾಡ್ತಿರ್ತಾರೆ. ಸೊ ಇಲ್ಲಿ ಕ್ಲಾಶ್ ಆಗುತ್ತಲ್ಲ, ಇವನ್ ಮಾಡ್ತಾ ಇರೋದು ಇವನ್ ದೃಷ್ಟಿ ಸರಿ ಅನ್ಸುತ್ತೆ, ಇವನ್ ಮಾಡ್ತಾರೆ ಇವನ್ ದೃಷ್ಟಿ ಸರಿ ಅನ್ಸುತ್ತೆ. ಇಲ್ಲಿ ಯಾರು ಸಯ್ಯತ್ ಪ್ರಮಾಣಂ ಕುರುತೆ ಲೋಕಸ್ಥದನ ಬರ್ತದೆ, ಯಾರು ಪ್ರಮಾಣ ಅಂತ ತಿಳಿದು ಮಾಡ್ತಾ ಇರ್ತಾನೋ ಜ್ಞಾನಿ, ಅವನ ಕರ್ಮ ಮಾತ್ರ ಶ್ರೇಷ್ಠವಾದದ್ದು. ಯಾರಿಗೆ ಬುಡ ತಲೆ ಬುಡ ಏನು ಇಲ್ಲ, ಅವನಿಗೆ ಶಾಸ್ತ್ರದ ಗಂಧ ಇಲ್ಲ, ಅವನ ತಲೆಯಲ್ಲಿ ಇರೋದು ಒಂದು ಮನಸೋ ಇಚ್ಛೆ ಮಾಡ್ತಿರ್ತಾನೆ, ಅವನು ನಾಶ ಆಗ್ತಾನೆ. ಆದ್ರೆ ಅವನು ಗೊತ್ತೇ ಇರಲ್ಲ ಎಷ್ಟೋ ಸಲ, ನಾನು ಮನಸೋ ಇಚ್ಛೆ ಮಾಡ್ತಾ ಇದ್ದೀನಿ, ಇದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು ಅಂತ ಗೊತ್ತೇ ಇಲ್ಲ ಅವನಿಗೆ. ಅಂತವ್ರನ್ನ ನಾವು ಏನು ತಲೆ ಕೆಡಿಸಬಾರದು. ನ ಬುದ್ಧಿ ಭೇದಂ ಜನೇ ತಜ್ಞಾನಂ ಕರ್ಮ ಸಂಗೀನಾಂ, ಶ್ಲೋಕ ನಂಬರ್ 26 ಹೇಳ್ತಾನೆ. ನ ಬುದ್ಧಿ ಭೇದಂ ಜನಯೇ ತಜ್ಞಾನಾಂ ಕರ್ಮ ಸಂಗೀನಾಂ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ಯಾನು ವಿದ್ವಾನ್ ಯುಕ್ತ ಸಮಾಚಾರ. ಏನ್ ಹೇಳ್ತಾನೆ, ನ ಬುದ್ಧಿ ಭೇದ ಜನಯೇತ್ ಅಜ್ಞಾನಂ ಕರ್ಮ ಸಂಗೀನಾಂ. ಈಗ ಯಾರೋ ಒಬ್ಬ ಇಲ್ಲೊಂದು ಸ್ಟೋರಿ ಬರುತ್ತೆ ಹೇಳ್ತೀನಿ, ಹೇಳಿದ್ದೆ ಅನ್ಸುತ್ತೆ ಮುಂಚೆ. ಒಬ್ಬ ದಿನ ಬೆಳಿಗ್ಗೆ ಎದ್ದು ಬಂದು ಕೃಷ್ಣ ಮಠಕ್ಕೆ ಪ್ರದಕ್ಷಿಣೆ ಬರ್ತಾ ಇರ್ತಾನೆ. 4 ಕ್ರೌನ್ಸ್ ಪ್ರದಕ್ಷಿಣೆ ಬಂದು ಆಮೇಲೆ ಅವನ ನಿತ್ಯ ಕರ್ಮಗಳನ್ನ ಅವನ ಕೆಲಸಗಳನ್ನ ಕಾರ್ಯಗಳನ್ನ ಮಾಡ್ತಿರ್ತಾನೆ. ಅದನ್ನ ಯಾರೋ ಒಬ್ಬ ನೋಡಿರ್ತಾನೆ. ನೋಡಿ ಒಬ್ಬ ನಾಸ್ತಿಕ, ಅವನೇನ್ ಮಾಡ್ತಾನೆ, ಏ ನೀನ್ ಏನ್ ಮಾಡ್ತಾ ಇದ್ದೀರಾ, ನಾನು ಕೃಷ್ಣ ಮಠಕ್ಕೆ ಗುಡಿಗೆ ನಾನು ಪ್ರದಕ್ಷಿಣೆ ಬರ್ತಾ ಇದ್ದೀನಿ, ಯಾಕೆ ಬರ್ತಾ ಇದೀಯಾ, ಅರೆ ಭಗವಂತಪ್ಪ. ಸರಿ, ನಿಮ್ ಭಗವಂತ ಎಲ್ಲಾ ಕಡೆ ಇರ್ತಾನೆ ಅಂತ ಹೇಳ್ತೀರಾ, ಸರ್ವಾಂತರ್ಯಾಮಿ ಸರ್ವಗತ ಸರ್ವಶಕ್ತ ಹೇಳ್ತಿರತಾನೆ, ಮತ್ ಯಾಕೆ ಇಲ್ಲಿಗೆ ಬಂದು ನೀನು ಸುತ್ತೋರಿಬೇಕು, ನಿಂತಿದ್ದ ಜಾಗದಲ್ಲಿ 3 ರೌಂಡ್ ಸುತ್ತೋರಿಬೋದಿತ್ತಲ್ಲ, ಯಾಕೆ ಇಲ್ಲಿಗೆ ಬರ್ತೀಯಾ ಅಂತ ಹೇಳ್ದ. ನ ಬುದ್ಧಿ ಬೇ ಜನಯ ತಜ್ಞಾನಂ ಕರ್ಮ ಸಂಗೀನಾಂ, ಕರ್ಮ ಸಂಗೀಗಳನ್ನ ನಾವು ಬುದ್ಧಿ ಗೆಡಿಸಬಾರದು ಅಂತ ಹೇಳ್ತಾನೆ. ಮತ್ತೆ ಹೇಗೆ ಮಾಡ್ಬೇಕು, ಅವ್ರು ನೀಗ್ ತಿದ್ಬೇಕು. ಅವನೇನ್ ಮಾಡ್ದ, ಅವತ್ತಿಂದ ಗುಡಿಗೆ ಸುತ್ತೋದೆ ಬಿಟ್ಟ. ಯೋಚನೆ ಮಾಡ್ದ, ಹೌದಲ್ವಾ, ಅವ್ನು ಹೇಳಿದ್ ಕರೆಕ್ಟ್, ನಾನು ಇಷ್ಟು ದಿನ ಸುತ್ತಿದ್ದು ಬರೀ ಗುಡಿಗೆ, ಆದ್ರೆ ಕೃಷ್ಣನ್ ಸುತ್ತಲೇ ಇಲ್ಲ, ನಾನು ಪ್ರದಕ್ಷಿಣೆ ಬಂದಿದ್ದು ಕೃಷ್ಣನಿಗೆ ಸೇರ್ಲೇ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ನಾಳೆಯಿಂದ ಅವ್ನು ಕೆಲಸ ಮಾಡೋದು ಬಿಟ್ಟ, ಇಷ್ಟು ದಿನ ಮಾಡ್ತಾ ಇದ್ದ ಪುಣ್ಯನೂ ಹೋಯ್ತು, ಹೌದಾ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ನಾವು ಮಾಡಿ ಪ್ರತಿಯೊಬ್ರು ಮಾಡಿ ತೋರಿಸ್ಬೇಕು, ರೋಲ್ ಮಾಡಲ್ ಆಗ್ಬೇಕು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವ್ ಎದ್ದು ತೋರಿಸ್ಬೇಕು ಫಸ್ಟ್, ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು. ನಾವು ಏನ್ ಕರ್ಮ ಮಾಡ್ತಿದೀವೋ ಅದನ್ನ ಮಾಡಿ ಅಭ್ಯಾಸ ಆದ್ಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಅವನಿಗೆ ಬುದ್ಧಿ ಭೇದ ಆಗ್ಬಿಡುತ್ತೆ ಅವನಿಗೆ, ಹೌದು ನಾನ್ ಮಾಡ್ತಾರೆ ಸರಿನೋ ತಪ್ಪು, ಸರಿನೋ ತಪ್ಪು. ಎಷ್ಟು ಜನ ನಾವು ನೋಡಿ ಪ್ರತಿ ಒಂದು ಕ್ಷಣನು ಗೊಂದಲದಲ್ಲೇ ಇರ್ತೀವಿ, ಇದ್ ಸರಿನಾ ಅದ್ ಸರಿನಾ, ಇದು ಮಾಡ್ಬೇಕು ಅದ್ ಮಾಡ್ಬೇಕು, ಬುದ್ಧಿ ಭೇದ. ನಾ ಬುದ್ಧಿ ಭೇದ ಅಜ್ಞಾನ ಕರ್ಮ ಪ್ರಾಣಿ ಸಮಾಚಾರ. ಸಮಾಚಾರನ್ ಅಂತ ಹೇಳ್ತಾನೆ, ಆಚರಣೆ ಅಂದ್ರೆ ಸಮಾಚಾರನ್ ಅಂದ್ರೆ ಆಚರಣೆ ಮಾಡ್ಬೇಕು. ಹೇಗೆ ಆಚರಣೆ ಮಾಡ್ಬೇಕು, ನಾನ್ ಮಾಡ್ತಾರ ಆಚರಣೆ ಶಾಸ್ತ್ರ ವಿಹಿತವಾಗಿರ್ಬೇಕು. ಆಚರಣೆ ಎಲ್ರು ಮಾಡ್ತಾರೆ, ದುರಾಚಾರ ಆಗ್ಬೋದು, ಒಟ್ಟಿನಲ್ಲಿ ಆಚರಣೆ. ಸಮಾಚಾರ ಆಗಿರ್ಬೋದು, ದುರಾಚಾರ ಆಗಿರ್ಬೋದು, ಒಟ್ಟಿನಲ್ಲಿ ಆಚರಣೆ ಮಾಡ್ತಿರ್ತಾರೆ. ಆದ್ರೆ ಕೃಷ್ಣ ಹೇಳ್ತಾ ಇರೋದು, ಮ್ಯೂಟ್ ಮಾಡ್ತಾರೆ ಕೃಷ್ಣ ಇದೆಯಾ. ಓಕೆ, ಇಲ್ಲಿ ಹೇಳ್ತಾನೆ, ನಾವು ಜನಗಳ ಬುದ್ಧಿಯನ್ನ ಕೆಡಿಸಬಾರದು. ಮತ್ತೇನ್ ಮಾಡ್ಬೇಕು ಹಾಗಾದ್ರೆ, ನೀನು ರೋಲ್ ಮಾಡಲ್ ಆಗ್ಬೇಕು. ಅದಕ್ಕೋಸ್ಕರ ನಾನು ಭೂಮಿಗೆ ಅವತಾರ ಈಗ ಮಾಡಿ ಬರ್ತೀನಿ.
ಓಕೆ, ಭಗವಂತನ ಜನ್ಮದ ರಹಸ್ಯ ನಾಲ್ಕನೇ ಅಧ್ಯಾಯದಲ್ಲಿ ಬರುತ್ತೆ, ಓಕೆ 4.9 ಅಥವಾ 4.8 ಅಲ್ಲಿ ಬರುತ್ತೆ. ಆದ್ರೆ ಅದಕ್ಕೆ ಪೀಠಿಕೆ ಇಲ್ಲೇ ಹೇಳ್ತಾ ಇದ್ದಾನೆ, ನಾನು ಯಾಕೆ ಕರ್ಮ ಮಾಡಕ್ ಬರ್ತೀನಿ ಭೂಮಿಗೆ ಅಂದ್ರೆ ಜನ ನನ್ನನ್ನೇ ಫಾಲೋ ಮಾಡ್ತಾರೆ, ನಾನೇನಾದ್ರು ಕರ್ಮ ಮಾಡದೆ ಹೋದ್ರೆ ಜನ ನನ್ನನ್ನೇ ಫಾಲೋ ಮಾಡಿ ನಾಶ ಆಗ್ತಾರೆ, ವರ್ಣ ಸಂಕರಕ್ಕೆ ಕಾರಣ ಆಗ್ತೀನಿ ನಾನು ಅಂತ ಹೇಳ್ದ. ವರ್ಣ ಸಂಕರ ಅಂದ್ರೆ ಏನ್ ಗೊತ್ತಾ, ಯಾರ ಸಂತತಿ ಅಂದ್ರೆ ತಂದೆ ತಾಯಿ ಇಲ್ಲದಂತ ಸಂತತಿಗಳು, ಅಥವಾ ಏನಂದ್ರೆ ಅದಕ್ಕೆ ವರ್ಣ ಸಂಕರ ಅಂದ್ರೆ ಜಾತಿ ಬಣ್ಣ ಇಡೋದು ಅಂತ ಪ್ರಶ್ನೆ. ಇದನ್ನ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಏನಂದ್ರೆ ಯುದ್ಧ ಮಾಡಿ ನಾನು ಏನಾದ್ರು ಎಲ್ಲರನ್ನು ಕೊಂದ್ರೆ ಎಲ್ಲರು ಸತ್ತೋಗ್ತಾರೆ, ಹೆಂಡತಿ ಮಕ್ಕಳುಗಳು ವಿಧವೆಯರು ಅನಾಥರಾಗ್ತಾರೆ, ಅವಾಗ ಉಳಿದುಕೊಳ್ಳದ ಅಲ್ಲಿ ಇಲ್ಲಿ ಉಳಿದಿರ್ತಾರಲ್ಲ ಜನಗಳು, ಅವರಿಂದ ಅನೈತಿಕ ಸಂತಾನ ಕ್ರಿಯೇಟ್ ಆಗುತ್ತೆ, ಇದರಿಂದ ಸಮಾಜ ನಾಶ ಆಗುತ್ತೆ, ಬಣ್ಣಗಿಡುತ್ತೆ ಅಂತ ಹೇಳ್ತಾನೆ. ಇದಕ್ಕೆ ವರ್ಣ ಸಂಕರ ಅಂತ ಹೇಳ್ತಾರೆ. ಅನ್ವಾಂಟೆಡ್ ಪಾಪ್ಯುಲೇಷನ್, ಅನ್ವಾಂಟೆಡ್ ಪ್ರೋಗನಿ, ಓಕೆ, ಅನ್ವಾಂಟೆಡ್ ಕಲ್ಚರಲ್ ಆಕ್ಟಿವಿಟೀಸ್, ಅನ್ವಾಂಟೆಡ್ ಬೇಕಾಗಿಲ್ಲ, ಅದು ಅನ್ವಾಂಟೆಡ್ ಧಾರ್ಮಿಕ ಆಚರಣೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಇಷ್ಟ ಬಂದಂಗೆ ಮಾಡುವಂಥದ್ದು. ಕೆಲವು ಧರ್ಮಗಳಲ್ಲಿ ಹೇಳ್ತಾರೆ ನಾನು ಹೀಗೆ ಮಾಡ್ಬೇಕು, ನಾನು ಇದು ಮಾಡಿದ್ರೆ ನಮ್ಗೆ ಆ ದೇವ್ರು ಮೆಚ್ಚುತ್ತಾನೆ, ನಾನು ಇಷ್ಟು ಜನ ಕೊಂದ್ರೆ ನನಗೆ ಅಲ್ಲಿ ಸ್ವರ್ಗ ಸಿಗುತ್ತೆ, ಯಾವ ಶಾಸ್ತ್ರದಲ್ಲೂ ಕೂಡ ಅದು ಹೇಳಿಲ್ಲ, ಬಟ್ ಅದನ್ನ ನಾವೇ ಮಾಡ್ಕೊಂಡಿರುವಂಥದ್ದು. ಓಕೆ, ಸೆಲ್ಫ್ ಕನ್ಸ್ಟ್ರಕ್ಟೆಡ್ ಮ್ಯಾನುಫ್ಯಾಕ್ಚರ್ಡ್ ಕಲ್ಚರಲ್ ಆಕ್ಟಿವಿಟೀಸ್, ಇಲ್ಲೀಗಲ್ ಆಕ್ಟಿವಿಟೀಸ್ ಅದಾಗುತ್ತೆ. ನಾನು ಅದಕ್ಕೆ ಹೇಳೋದು, ಯಾರಾದ್ರೂ ಒಬ್ರು ಮನೇಲಿ ತಿಳಿದವರು ಅಥವಾ ಹಿರಿಯರು ಇದ್ರೆ ಅವ್ರ ದಾರಿ ನಾವು ಹೋಗೋದನ್ನ ಕಲ್ತ್ಕೋಬೇಕು, ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಯಾಕೆ ಯಾವ ರೀತಿ ಪ್ರಶ್ನೆ ಮಾಡಬಾರ್ದು ಅಂದ್ರೆ, ನಾನು ಯಾಕೆ ಮಾಡ್ಬೇಕು, ನಾನು ಯಾಕೆ ಉಪವಾಸ ಮಾಡ್ಬೇಕು, ನಾನು ಯಾಕೆ ಹಾಗೆ ಮಾಡ್ಬೇಕು, ನಾನು ಯಾಕೆ ಮಂತ್ರ ಹೇಳ್ಬೇಕು, ಇದಲ್ಲ. ಮಂತ್ರ ಹೇಳ್ಬೇಕು ಅಂತ ಹೇಳಿದ್ರೆ ಹೇಳ್ಬೇಕು ಅಷ್ಟೇ, ದುರಾಚಾರ ಮಾಡಬಾರ್ದು ಅಂತ ಹೇಳಿದ್ರೆ ಮಾಡಬಾರ್ದು ಅಷ್ಟೇ, ಯಾಕೆ ಏನು ಅಂತ ಪ್ರಶ್ನೆ ಮಾಡ್ಬಾರ್ದು. ಓಕೆ, ಸೊ ಪ್ರಶ್ನೆಗಳು ಅಂದ್ರೆ ನೋಡಿ, ಗೊಂದಲಕ್ಕೆ ಪ್ರಶ್ನೆ ಉತ್ತರ ಹುಡ್ಕೋದು ಬೇರೆ, ಅಥವಾ ಪೂರ್ವಾಗ್ರಹಕ್ಕೆ ಮತ್ತೆ ಪ್ರಶ್ನೆ ಮಾಡ್ತಾರೆ. ಪೂರ್ವಾಗ್ರಹ ಅಂದ್ರೆ ಈಗೇನೋ ಒಂದು ವಿಷಯ ನಮ್ಮ ಮನಸ್ಸಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಅದನ್ನ ಆರ್ಗ್ಯುಮೆಂಟ್ ಮಾಡೋದು. ಓಕೆ, ತರ್ಕ, ಲಾಜಿಕ್. ಸೊ ಲಾಜಿಕ್ ಇಂದ ನಾವು ಸತ್ಯನ ಪ್ರೂವ್ ಮಾಡಿ ಸಾಧಿಸಕ್ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ವಾಸ್ತವಾಂಶ ತಿಳ್ಕೋಬೇಕು. ವಾಸ್ತವಾಂಶ ಎಲ್ಲಿ ಸಿಗುತ್ತೆ ನಮ್ಗೆ, ಯಾರು ಆಚರಣೆ ಮಾಡಿದ್ರೆ ವಾಸ್ತವಾಂಶ, ಕಷ್ಟ ಅಲ್ವಾ? ಅದಕ್ಕೆ ಹೇಳೋದು, ಪ್ರತಿಯೊಬ್ರು ಭಗವದ್ಗೀತೆಗೆ ಮೊರೆ ಹೋಗ್ಬೇಕು. ಮೂಲ ಇದೆ ನಮಗೆ ಅಲ್ಲಿ, ಬೇಸಿಕ್ ನಾಲೆಡ್ಜ್ ಅದು. ಓಕೆ, ಇದು ಲೌಕಿಕ ವಿಜ್ಞಾನ ಅಲ್ಲ, ಇದು ಅಲೌಕಿಕ ವಿಜ್ಞಾನ. ಮೂಲನೂ ಇದೆ, ಅಂತ್ಯನೂ ಇದೆ. ಇದು ತಿಳ್ಕೊಂಡಾಗ ಮಾತ್ರನೇ ನಮ್ಗೆ ಪ್ರಪಂಚದಲ್ಲಿ ಭೂಮಿ ಮೇಲೆ ಜೀವನ ಮಾಡಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಸುಮ್ಮನೆ ಬದುಕ್ತಾ ಇರ್ತೀವಿ ಅಷ್ಟೇ. ಯಾಕೆ ಬದುಕ್ತಿರ್ತೀವಿ, ಅದಕ್ಕೊಂದು ಕಾರಣ, ಪ್ರಾಣ ಇದೆ ಅದಕ್ಕೆ ಬದುಕಿದೀವಿ ಅಷ್ಟೇ. ಹೌದಾ? ಸುಮ್ಮನೆ ಬದುಕು ಅನ್ನೋದು ವ್ಯರ್ಥ ಬದುಕಾಗ್ಬಾರ್ದು, ಅದನ್ನ ಜೀವನಕ್ಕೆ ಅಳವಡಿಸ್ಕೋಬೇಕು, ಮೌಲ್ಯಗಳನ್ನ ಜೀವನಕ್ಕೆ ಅಳವಡಿಸ್ಕೋಬೇಕು. ನೆಕ್ಸ್ಟ್ ಆಯ್ತಾ, ನ ಬುದ್ಧಿಭೇದಂ ಜನಯೇತ ಜ್ಞಾನಂ ಕರ್ಮಸಂಗಿನಾಂ ಜೋಷಯ ಸರ್ವ ಕರ್ಮಾಣಿ ಕುರ್ವಾನ್ ವಿದ್ವಾನ್ ಯುಕ್ತ ಸಮಾಚರನ್. ಸೊ ನಾವು ತಿಳಿದು ಮಾಡ್ಬೇಕು, ಇನ್ನೊಬ್ಬರಿಗೆ ಅದನ್ನ ರೋಲ್ ಮಾಡಲ್ ಆಗಿ ಮಾಡೋ ತರ ಮಾಡ್ಬೇಕು. ಅನಾವಶ್ಯಕವಾಗಿ ವೆರಿ ಫಸ್ಟ್ ಶ್ಲೋಕ ಹೇಳ್ತಾನೆ ಕೃಷ್ಣ, ಅಶೋಚ್ಯಾನ್ ಅನ್ವಶೋಚಸ್ತ್ವಂ 2.11, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂನ್ ಶನಾನ್ ಶೋಚಂತಿ ಪಂಡಿತ. ಯಾವುದಕ್ಕೂ ಶೋಕ ಪಡೋ ಅಗತ್ಯನೇ ಇಲ್ಲ. ಶೋಕ ಪಡೋದು ಯಾಕೆ, ನಾವ್ ಅನ್ಕೊಂಡಿದ್ದಾಗಿಲ್ಲ, ಹೌದಾ? ಅಥವಾ ನಾನೇನೋ ಅದನ್ನ ಮಾಡ್ಬೇಕನ್ಕೊಂಡಿದ್ದೆ ಅದ ಹೀಗಾಯ್ತು, ಹಾಗ್ ಮಾಡ್ಬೇಕನ್ಕೊಂಡಿದ್ದೆ ಹೀಗಾಯ್ತು, ಹೀಗ್ ಮಾಡಬಾರ್ದು ಅನ್ಕೊಂಡಿದ್ದೆ ಹಾಗಾಯ್ತು, ಇದೆಲ್ಲ ಆಗುತ್ತೆ. ಯಾಕೆ, ನಾವ್ ಅನ್ಕೊಂಡಂಗೆ ಆಗ್ಬೇಕು ಅಂತ ಅಪೇಕ್ಷೆ ಪಟ್ಟಿರ್ತೀವಿ, ಅದಾಗಲ್ಲ. ಹೌದಾ? ಸೊ ನಾವ್ ಅನ್ಕೊಂಡಂಗೆ ಆಗಿಲ್ಲ ಅಂದ್ರೆ ನಮ್ಗೆ ಖುಷಿ ಆಗ್ಬೇಕು, ಶೋಕ ಆಗ್ಬಾರ್ದು. ಯಾಕೆ, ಅವನ್ ಅನ್ಕೊಂಡಂಗೆ ಆಗ್ತಾ ಇರುತ್ತೆ. ಹೌದಲ್ಲ? ನಾವ್ ಅನ್ಕೊಂಡಂಗೆ ಆಗಿಲ್ಲ ಅಂದ್ರೆ ಖುಷಿ ಪಡ್ಬೇಕು, ಬೇಜಾರಾಗ್ಬಾರ್ದು. ಯಾಕೆ, ಅವನ್ ಅನ್ಕೊಂಡಂಗೆ ಆಗ್ತಾ ಇರುತ್ತೆ, ಅವನ್ ಡಿಸಿಷನ್ ಪಕ್ಕಾ ಇರುತ್ತೆ, ನಮ್ ಡಿಸಿಷನ್ ರಾಂಗ್. ನಮ್ಗೆ ಇವತ್ತಿಗೂ ಈ ಗಳಿಗೆಗೂ ಕೂಡ ನಮ್ಗೆ ಏನ್ ಬೇಕು ಅನ್ನೋದು ಗೊತ್ತಿಲ್ಲ. ಆದ್ರೆ ಇನ್ನೊಬ್ರು ನೋಡಿ, ಓ ಅವನ ಹತ್ರ ಅದಿದೆ, ಏನಾದ್ರೂ ಇಲ್ಲ, ನನಗ್ ಅದ್ ಬೇಕು ಅಂತ ಅನ್ಸುತ್ತೆ ಅಷ್ಟೇನೆ. ಅದು ವಾಸ್ತವವಾಗಿ ನಮ್ಗೆ ಬೇಕಾಗಿಲ್ದಿರುವಂತ ವಸ್ತು, ಆದ್ರೆ ನಮ್ ಮನಸ್ಸು ಅದನ್ನೇ ಬೇಕು 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 ಅಂತ ಇರುತ್ತೆ. ಯಾಕಂದ್ರೆ ಅದ್ ಜೊತೆಗೆ ಆಸಕ್ತಿ ಆಗಿರುತ್ತೆ, ಅಟ್ಯಾಚ್ಮೆಂಟ್. ಅದಕ್ಕೆ ಹೇಳ್ತಾರೆ ಕೃಷ್ಣ, ಹೇಳ್ತಾನೆ ನಿನ್ನ ಮನಸ್ಸನ್ನ ನಿನ್ನ ಹತ್ರನೇ ಇಟ್ಕೋಬೇಕಾದ್ರೆ ನೀನ್ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇನ್ನೊಬ್ರು ಅಸಕ್ತ, ಸಕ್ತ ಅಂದ್ರೆ ಅಟ್ಯಾಚ್ಮೆಂಟ್, ಅಸಕ್ತ ಅಂದ್ರೆ ಡಿಟ್ಯಾಚ್ಮೆಂಟ್, ಆಸಕ್ತಿ ಅಂದ್ರೆ ಇಂಟ್ರೆಸ್ಟ್, ಅಪೇಕ್ಷೆ. ಆಸಕ್ತಿ ಬೇರೆ, ಅಸಕ್ತಿ ಬೇರೆ. ಸಂಸ್ಕೃತದಲ್ಲಿ ಎರಡು ಡಿಫ್ರೆಂಟ್ ಪದ, ಸಕ್ತ ಅಸಕ್ತ, ಸಕ್ತಿ ಆಸಕ್ತಿ, ಎರಡು ಬೇರೆ ಬೇರೆ ಪದ. ನಾವು ಗೊಂದಲ ಮಾಡ್ಕೊಂಡ್ರೆ ಏನಾಗುತ್ತೆ,
ಅರ್ಥನೇ ಬದಲಾವಣೆ ಆಗುತ್ತೆ. ಇಲ್ಲಿ ಕೃಷ್ಣ ಹೇಳ್ತಾರೋದು ಸಕ್ತ ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರುವಂತಿ ಭಾರತ. ಶ್ಲೋಕ ನಂಬರ್ 25 ಬರುತ್ತೆ. ಸಕ್ತ ಅಂದ್ರೆ ಅಟ್ಯಾಚ್ಮೆಂಟ್, ಆಸಕ್ತಿ ಇಟ್ಕೊಂಡು ಮಾಡಬಾರದು ನಾವು. ಓಕೆ ರೈಟ್. ನೆಕ್ಸ್ಟ್ ಶ್ಲೋಕ ಹೇಳುತ್ತೆ, ಈಗ ಕರ್ಮ ಮಾಡಬೇಕು ಮಾಡಬೇಕು ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ, ಯಾರು ಕರ್ಮ ಮಾಡೋದು ಅಂತ ಪ್ರಶ್ನೆ ಬರುತ್ತೆ. ಹೇಗೆ ಕರ್ಮ ಮಾಡಬೇಕು? ಒಂದು ಮನೆಯಲ್ಲಿ ಒಂದು ತಾಯಿ ಹುಟ್ಟಿದಂತ ಇಬ್ರು ಅವಳಿ ಜವಳಿ ಮಕ್ಕಳು ಬೇರೆ ಬೇರೆ ಕರ್ಮ ಮಾಡ್ತಿರ್ತಾರೆ. ಒಂದೇ ಅದೇ ಊಟ ತಿಂದಿರ್ತಾರೆ, ಅದೇ ಪಾರಾಯಣ ಮಾಡಿರ್ತಾರೆ, ಅದೇ ಆಕ್ಟಿವಿಟೀಸ್ ಮಾಡಿರ್ತಾರೆ. ಆದ್ರೆ ಒಳಗಡೆ ಈ ಮಗು ಬೇರೆ ತರ ಮಾಡುತ್ತೆ, ಈ ಮಗು ಬೇರೆ ತರ ಮಾಡುತ್ತೆ. ಯಾಕೆ ತರ? ನಾವ್ ಯಾವತ್ತು ಯೋಚನೆ ಮಾಡಿರಲ್ಲ ನೋಡಿ, ಎರಡು ಅವಳಿ ಜವಳಿ ಮಕ್ಕಳಿದ್ರೆ ಎರಡು ಬೇರೆ ಬೇರೆ ತರ ಬಿಹೇವ್ ಮಾಡ್ತಾವೆ. ಯಾಕೆ ಮಾಡುತ್ತೆ? ಯಾರು ಮಾಡಿಸೋದು? ಒಬ್ಬ ಕಳ್ಳ ಆಗ್ಬೋದು, ಒಬ್ಬ ಪೊಲೀಸ್ ಆಗ್ಬೋದು, ಒಬ್ಬ ಜ್ಞಾನಿ ಆಗ್ಬೋದು, ಒಬ್ಬ ಅಜ್ಞಾನಿ ಆಗ್ಬೋದು. ಯಾಕಾಗುತ್ತೆ? ಯಾರು ಮಾಡಿಸೋದು ಅದರೊಳಗೆ ಕೂತು? ಬಟ್ ನಾವ್ ಇದುವರೆಗೆ ಅನ್ಕೊಂಡಿದ್ದೇನೆ ಅಂದ್ರೆ, ನನ್ಗೆ ಇಷ್ಟ ಆಯ್ತು ನಾನು ಮಾಡಿದೆ, ಇವಾಗ ಯಾರೋ ಒಬ್ಬ ಸೆಲೆಬ್ರಿಟಿ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ, ನಾನು ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟಿದ್ದೆ, ಇವಾಗ ನಾನು ಸಾಧನೆ ಮಾಡಿದ್ದೀನಿ ಅಂತ. ಮೂರ್ಖ ಸ್ಟೇಟ್ಮೆಂಟ್ ಅದು, ಮೂರ್ಖರಲ್ಲಿ ಮೂರ್ಖರ ಸ್ಟೇಟ್ಮೆಂಟ್ ಅದು. ಏನಂದ್ರೆ, ನಾನು ಇಷ್ಟಪಟ್ಟೆ ರೀ ಅದಕ್ಕೆ ಮಾಡಿದೆ. ಈಗ ಯಾರೋ ಒಬ್ಬ ಒಳ್ಳೆ ಕ್ರಿಕೆಟ್ ಪ್ಲೇಯರು, ನಾನು ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದೆ, ಒಬ್ಬ ಫುಟ್ಬಾಲ್ ಪ್ಲೇಯರು, ನಾನು ರೋಡಲ್ಲಿ ಫುಟ್ಬಾಲ್ ಆಡ್ತಾ ಇದ್ದೆ, ಇದೆಲ್ಲ ಬರುತ್ತೆ. ಮೆಸ್ಸಿ ಇದೆಲ್ಲ ಇದಾರಲ್ಲ, ನಾನು ನನ್ಗೆ ಊಟ ಮಾಡೋ ಗತಿ ಇರಲಿಲ್ಲ, ಯಾವ್ದೋ ಒಂದು ಪೇಪರ್ ಉಂಡೆ ಮಾಡ್ಕೊಂಡು ರೋಡಲ್ಲಿ ಆಡ್ತಾ ಇದ್ದೆ, ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ದೆ, ಅದಕ್ಕೆ ನಾನು ದೊಡ್ಡವನಾಗಿದ್ದೀನಿ ಅಂತ ಹೇಳ್ತಾನೆ. ಇವನನ್ನ ಈಡಿಯಟ್ ಅಂತ ಹೇಳ್ತಾನೆ ಕೃಷ್ಣ. ಓಕೆ, ಈಡಿಯಟ್ ಸ್ಟೇಟ್ಮೆಂಟ್ ಎಲ್ಲ ಕೊಡಬಾರ್ದು, ಜನಕ್ಕೆ ದಾರಿ ತಪ್ಪಿಸುವಂತ ಸ್ಟೇಟ್ಮೆಂಟ್ ಕೊಡಬಾರ್ದು. ಫಿಲ್ಮ್ ಆಕ್ಟರ್ಸ್ಗಳಾಗ್ಲಿ, ರಾಜಕೀಯ ವ್ಯಕ್ತಿಗಳಾಗ್ಲಿ, ಸ್ಪೋರ್ಟ್ಸ್ ಮನ್ಗಳಾಗ್ಲಿ, ಇದು ಪ್ರಕೃತಿ. ಕೃಷ್ಣ ಹೇಳ್ತಾನೆ, ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಬಿದ್ದೋಯ್ತು ಅವ್ರ ಸ್ಟೇಟ್ಮೆಂಟ್ ಎಲ್ಲ. ಕೃಷ್ಣ ಹೇಗಂದ್ರೆ, ಒಂದೇ ಒಂದು ಒಂದು ಜಾಡ್ಸಿದ್ರೆ ಎಲ್ಲ ಕ್ಲೀನ್, ಅವ್ರ ಸ್ಟೇಟ್ಮೆಂಟ್ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಈಗ ಅರ್ಜುನನ ಸ್ಟೇಟ್ಮೆಂಟ್ ಹೆಂಗೆ ಹಾಗಾಗುತ್ತೆ ಹೀಗಾಗುತ್ತೆ? ಕೃಷ್ಣ ಹೇಳ್ತಾನೆ, ಕುತಸ್ಥ ಕಷ್ಮಲಿಂ ವಿಷಮೇ ಸಮುಪಸ್ಥಿತಂ ಅನಾಯುಷ್ಟಂ ಅಸ್ವರ್ಯಂ ಅಕೀರ್ತಿಕರಂ ಅರ್ಜುನ ಕ್ಲೈಭ್ಯ ಮಾಸ್ ಮಗಮಃ ಪಾರ್ಥ ನೈತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ವ ಉತ್ತಿಷ್ಟ ಪರಂತಪ. ಎರಡು ಶ್ಲೋಕದಲ್ಲಿ ಜಾಡಿಸ್ದ ಇಲ್ಲ, ಡೋಂಟ್ ಬಿ ಎ ಫೂಲಿಶ್. ಮೂರ್ಖರ ತರ ಮಾತಾಡಬಾರದು, ಮೂರ್ಖರ ತರ ಆಕ್ಟ್ ಮಾಡಬಾರದು. ಕೃಷ್ಣ ಹೇಳ್ತಾನೆ, ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ನೀನೆಲ್ಲ ಪ್ರಾಕ್ಟೀಸ್ ಮಾಡಿ ದೊಡ್ಡವನಾಗಿದ್ದು, ಮತ್ತೆ ನಿನ್ನ ಒಳಗಡೆ ಇದ್ದಂತ ಗುಣಗಳು, ಆ ಗುಣ ಯಾರ ಅಧೀನ? ಪ್ರಕೃತಿ ಅಧೀನ. ಆ ಪ್ರಕೃತಿ ಯಾರಿಗೆ ಅಧೀನ? ನನಗೆ ಅಧೀನ. ಮತ್ತೆ ನೀನ್ ಈ ಮಟ್ಟಕ್ಕೆ ಬಂದಿದ್ ಯಾರಿಂದ? ನನ್ನಿಂದ. ನೀನ್ ರೋಡಲ್ಲಿ ಪೇಪರ್ ಉಂಡೆ ಒದ್ಕೊಂಡು ನೀನು ವರ್ಲ್ಡ್ ಫೇಮಸ್ ಫುಟ್ಬಾಲ್ ಆಗಿಲ್ಲ, ಹಗಲು ರಾತ್ರಿ ನಾನು ಬ್ಯಾಟ್ ಹೊಡೆದು ದೊಡ್ಡ ದೊಡ್ಡ ಸ್ಟಾರ್ ಆಗಿಲ್ಲ, ಚಿಕ್ಕ ಹುಡುಗನಿಂದಾನು ನಾನು ನಾಟಕ ಮಾಡ್ಕೊಂಡು ಡ್ರಾಮಾ ಮಾಡ್ಕೊಂಡು ದೊಡ್ಡ ಫಿಲಮ್ ಸ್ಟಾರ್ ಆಗಿಲ್ಲ. ಮತ್ತೆ ಪ್ರಕೃತಿ ಕ್ರಿಯಮಾಣಾನಿ, ಪ್ರಕೃತಿಯ ಗುಣಗಳು ನಿನ್ನೊಳಗಿದ್ದ ಕೂತು ಕೆಲಸ ಮಾಡಿಸಿದೆಯಪ್ಪ, ಅದನ್ನ ಮರಿಬೇಡ ಅಂತ ಹೇಳ್ತಾನೆ. ಎಲ್ಲೋಯ್ತು ಇವ್ರ ಸ್ಟೇಟ್ಮೆಂಟ್ ಎಲ್ಲ? ನಾನು ಪಕ್ಷ ಕಟ್ಟಿದ್ದೀನಿ, ಬೆವರು ಹರಿಸಿದ್ದೀನಿ, ರಕ್ತ ಹರಿಸಿದ್ದೀನಿ ನಾನು ಪಕ್ಷ ಕಟ್ಟೋದಿಕ್ಕೆ, ಅದಕ್ಕೆ ನಾನು ಈ ಪಕ್ಷಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಬ್ಬ ನಾಯಕ ಹೋಗ್ತಾನೆ, ಓಡಾಡ್ತಾನೆ. ಬಟ್ ನಾಯಕನಿಗೆ ಹೇಳ್ತಾನೆ ಕೃಷ್ಣ, ಮೂರ್ಖ ನೀನಲ್ಲ ಆಗಿದ್ದು, ನಾನು ಮಾಡಿದ್ದು ಅದಕ್ಕೋಸ್ಕರ. ನಿನ್ನೊಳ ಕೂತು ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ನೆಕ್ಸ್ಟ್ ಸೆಂಟೆನ್ಸ್ ಇನ್ನಾ ಭಯಂಕರ ಇದೆ, ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಮೈ ಜುಮ್ಮನತೆ ಇವೆಲ್ಲ ಸ್ಟೇಟ್ಮೆಂಟ್ ಹೇಳ್ತಾ ಇದ್ರೆ, ಇದನ್ನೆಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಮುಖ ಕೊಡ್ದಂಗೆ ಹೇಳಬೇಕು. ಏ ಮೂರ್ಖ, ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಲ್ಲ, ಏನಂತ ಹೇಳ್ಕೊಟ್ಟೆ ನೀನು? ನಾನು ದೊಡ್ಡ ಸ್ಟಾರ್ ಆಗಿದ್ದೀನಿ, ನನ್ನ ಪರಿಶ್ರಮ ಅಂತ ಹೇಳಿದಲ್ವ? ನಿನ್ನ ಪರಿಶ್ರಮ ಅಲ್ಲ ಅದು, ನಿನ್ನ ಹಾಗೆ ಸಾವಿರ ಜನ ಪರಿಶ್ರಮ ಪಡ್ತಾರೆ. ಯಾಕಾಗಲ್ಲ? ಒಂದು ಕತ್ತೆ ಪರಿಶ್ರಮ ಪಡುತ್ತೆ, ಹಗಲು ರಾತ್ರಿ ಕತ್ತೆ ಭಾರ ಹೊತ್ಕೊಂಡು ದುಡಿಯುತ್ತೆ, ಮತ್ ಯಾಕೆ ಅದು ಮುಖ್ಯಮಂತ್ರಿ ಆಗಲಿಲ್ಲ? ಕಷ್ಟ ಪಡೋರೆಲ್ಲ ಸ್ಟಾರ್ ಆಗೋಗಿದ್ದಿದ್ರೆ, ಕೂಲಿ ಮಾಡೋರು, ಭಿಕ್ಷೆ ಎತ್ತೋರು, ಬಂಡೆ ಒಡೆಯೋರು, ಮೂಟೆ ಹೊರವರು ಎಲ್ಲ ಕಷ್ಟ ಪಡ್ತಾರೆ, ಯಾಕಾಗಲ್ಲ ಮತ್ತೆ ಅವರೆಲ್ಲ? ಅದಕ್ಕೆ ದಯವಿಟ್ಟು ಹೇಳೋದು, ಭಗವದ್ಗೀತೆಯಲ್ಲಿ ಇಲ್ಲದೆ ಏನಾದ್ರೂ ಯಾರಾದ್ರೂ ಮಾತಾಡ್ತಾರೆ ಅಂದ್ರೆ ಅದನ್ನ ನೀವು ಫುಫು ಮಾಡ್ಬಿಡ್ಬೇಕು ಅಷ್ಟೆ. ಡೋಂಟ್ ವಾಂಟ್ ಆಲ್ ಯುವರ್ ಸಿಲಿ ಆನ್ಸರ್ಸ್ ಅಂತ. ರಾಜಕೀಯ ವ್ಯಕ್ತಿಗಳು ಮಾತಾಡ್ತಾರೆ ನೋಡಿ, ಅದೇ ಹೇಳ್ತೀನಿ. ಕೃಷ್ಣ ಏನ್ ಹೇಳ್ತಾನೆ ಗೀತೆಯಲ್ಲಿ, ಅದನ್ನ ಮಾತ್ರನೇ ಹೇಳ್ಬೇಕೆ ಹೊರತು ಬಿಟ್ಟು ನಾವು ಬೇರೆ ಏನಾದ್ರೂ ಹೇಳ್ತೀವಿ ಅಂದ್ರೆ ಅದು ಬರೀ ಲೌಕಿಕ ಆಯ್ತು ಅಷ್ಟೆ. ಜನಗಳನ್ನ ಬಕ್ರ ಮಾಡೋದಿಕ್ಕೆ ಅಥವಾ ಜನಗಳಿಗೆ ಮೋಸ ಮಾಡಿ ಓಟ್ ಹಾಕಿಸ್ಕೊಂಡು ಗೆಲ್ಲೋದಿಕ್ಕೆ, ಗೆದ್ಮೇಲೆ ಮತ್ತೆ ನಮ್ಗೆ ಗೊತ್ತೇ ಇದೆ ಹಾಗಲ್ಲ ಅದು, ಅದು ಜೀವನ ಮಾಡುವವರ ಲಕ್ಷಣ ಅಲ್ಲ ಅದು. ಅದಕ್ಕೆ ಹೇಳೋದು, ಪ್ರತಿ ಒಂದು ಲೌಕಿಕ ಯಶಸ್ಸಿಗೆ ಆಧಾರ ಮೂಲ ಅದು ಅಲೌಕಿಕ ತಳಹದಿ, ಬೇಸಿಕ್
ಸ್ಪಿರಿಚುಯಾಲಿಟಿ. ಹೌದಲ್ವಾ? ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ. ಈ ಶ್ಲೋಕನ 10 ಸಲ ಓದಿ ನೀವೇ. ಶ್ಲೋಕ ನಂಬರ್ 27 3.27, ದಿನ 3-3 ಸಲ ಓದಿ ಈ ಶ್ಲೋಕಕ್ಕೆ ಅರ್ಥ. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಇದೆಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಅಹಂಕಾರದಿಂದ ಮಾತಾಡ್ತಾನೆ ಅಂತ ಹೇಳ್ದ. ಅಹಂಕಾರ ವಿಮೂಢಾತ್ಮ, ವಿಮೂಢ ಅಂದ್ರೆ ಇಡಿಯಟ್ ಅಂತಾನೆ ಅರ್ಥ. ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ, ನಾನೇ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಾಹಂ ಕರ್ತ ಹರಿಕರ್ತ ತತ್ವಯ ಕರ್ಮ ಚಾಕಿಲಂ. ವೇದದ ಮಾತು, ನಾಹಂ ಕರ್ತ ಮತ್ತೆ ಯಾರು ಮಾಡ್ತಾನೆ? ಹರಿಕರ್ತ ತತ್ ಪೂಜಾ ಕರ್ಮ ಚಾಕಿಲಂ. ನಾನು ಮಾಡುವ ಪ್ರತಿಯೊಂದು ಕರ್ಮವು ಕೂಡ ಅವನ ಪೂಜೆ ಆಗಲಿ. ನಾನು ಮಾತಾಡುವ ಪ್ರತಿಯೊಂದು ಮಾತು ಕೂಡ ಅವನಿಗೆ ವೇದ ಮಂತ್ರ ಆಗಲಿ. ನಾನು ಮಾಡುವ ಸ್ನಾನ ಕೂಡ ಅವನಿಗೆ ತಲುಪಲಿ. ನಾನು ಮಾಡುವ ಪ್ರತಿಯೊಂದು ಕ್ರಿಯೆನು ಕೂಡ ಅದು ಭಗವಂತನ ತತ್ ಪೂಜಾ ಕರ್ಮ ಚಾಕಿಲಂ. ವೇರ್ ಆರ್ ದಿ ಸ್ಟ್ಯಾಂಡಿಂಗ್? ನಾವು ಥಿಂಕ್ ಮಾಡಿದ್ರೆ ನಿಜವಾಗ್ಲು ನಮ್ಮಲ್ಲಿ ಎಷ್ಟು ಅಹಂಕಾರ. ನಾನ್ ಮಾಡಿದೆ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಅನ್ನೋದಕ್ಕೆ ಅರ್ಥ ಇಲ್ಲ. ಈಗ ಒಂದು 10 ಜನ ಕೂತಿದ್ದಾರೆ ಅಂತ ಇಟ್ಕೊಳ್ಳಿ, ಪ್ರಶ್ನೆ ಬರುತ್ತೆ. ಮೊದಲನೇ ಪ್ರಶ್ನೆ, ಇಂಟ್ರೊಡಕ್ಷನ್ ಪ್ರಶ್ನೆ, ನೀವು ಯಾರು? ನಾನು ಕೇಳ್ತೀನಿ, ನೀವು ಯಾರು? ನಾನು ಹೆಸರು ಸೋ ಅಂಡ್ ಸೋ, ಹೆಸರು ಹೇಳ್ತೀರಾ? ನಾನು ಇಂಜಿನಿಯರ್, ನಾನು ಡಾಕ್ಟರ್, ನಾನು ಪೊಲಿಟಿಷಿಯನ್, ನಾನು ಸೈಂಟಿಸ್ಟ್. ನಾನು ಕೇಳಿದ್ದು ನಿಮ್ಮ ದೇಹದ ಗುರುತು ಅಲ್ಲ, ಮತ್ತೆ ನೀವು ಯಾರು ಅಂತ. ಈಗ ಶಿವಶಂಕರ್ ಅಂತ ಹೇಳ್ತಾರೆ, ತಂದೆ ಅಥವಾ ಒಂದು ಎಂಪ್ಲಾಯಿ ಅಂತ ಏನೋ ಒಂದು ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಇದು ದೇಹಕ್ಕೆ ಸಂಬಂಧಪಟ್ಟಂಗೆ, ಹೌದಾ? ಬಟ್ ನಿಜವಾದ ನಾನು ಅಂದ್ರೆ ಯಾರು? ಅದು ಒಳಗಡೆ ಇರುವ ಆತ್ಮನಿಗೆ ಮಾತ್ರ ಅನ್ವಯಿಸೋದು. ಕರ್ತಾನೆ. ಈಗ ನೋಡಿ, ಇದು ಏನು ಕಣ್ಣು ತೋರಿಸ್ಬಿಟ್ಟು ಇದೇನಪ್ಪ ಇದು ನನ್ನ ಕಣ್ಣು ಅಂತ ಹೇಳ್ತೀವಿ ಅಲ್ವಾ? ಈ ಕಣ್ಣೇ ನಾನ? ನನ್ನ ಕಣ್ಣು ಅಂತ ಹೇಳ್ತಿದ್ದೇನೆ ಅಂದ್ರೆ ನನ್ನ ಒಳಗೆ ಯಾರೊಬ್ಬ ಕೂತಿರ್ಬೇಕು ಅಂತ ಅರ್ಥ ತಾನೆ? ಇದು ನನ್ನ ಗಾಡಿ, ಇದು ನನ್ನ ಮನೆ ಅಂತ ಹೇಳ್ತೀವಿ. ಆ ಗಾಡಿ ಅನ್ನೋ ಉಪಾಧಿಗೆ ಯಜಮಾನ ನಾನು ಅಂತ ಅರ್ಥ. ಆ ಗಾಡಿ ಯಜಮಾನ ನಾನು, ಅದಕ್ಕೆ ಅದು ನನ್ನ ಗಾಡಿ. ಇದು ನನ್ನ ಮೊಬೈಲ್, ಇದು ನನ್ನ ಮನೆ, ಇದು ನನ್ನ ಎಲ್ಲ ಸೋ ಅನ್ಸು. ಈ ನನ್ನ ಅನ್ನೋನು ಯಾರು? ಈ ದೇಹಕ್ಕೆ ಸಂಬಂಧಪಟ್ಟಂಗೆ ಈ ನನ್ನ ಕಣ್ಣು, ಇದು ನನ್ನ ಕಿವಿ, ಇದು ನನ್ನ ತಲೆ ಅಂದ್ರೆ ನನ್ನ ಅಂದ್ರೆ ಯಾರು ರೆಫರ್ ಮಾಡ್ತಾ? ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಏ ಅಹಂಕಾರಿ, ನೀನು ದೇಹ ಅಲ್ಲ. ಈ ದೇಹ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ದೇಹಕ್ಕೆ ಸಂಬಂಧಪಟ್ಟಂಗೆ ನಿನ್ನ ಪೊಸಿಷನ್ನು, ನೀನು ಪೊಲಿಟಿಷಿಯನ್ನು, ನೀನು ಸ್ಪೋರ್ಟ್ಸ್ ಮನ್ನು, ನೀನು ಸ್ಟಾರು. ಹಾಗೆ ದೇಹ ಬಿದ್ದ ಮೇಲೆ ಏನ್ ಹೇಳ್ತೀವಿ ನಾವು? ಹೋಯ್ತು ಜೀವ, ಹೆಣ ಆಯ್ತು, ಮತ್ತೆ ಹುಟ್ಟು ಬರೋಕೆ ಯಾಕೆ ಇಲ್ಲಿ? ಇದು ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ. ಮತ್ತೆ ಬರ್ಬೇಕಾ ನಾವಿಲ್ಲಿ ಪ್ರಪಂಚಕ್ಕೆ? ನಾವು ಬರಬಾರದು ಅಂತ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ರೆ ಮತ್ತೆ ಹುಟ್ಟಿ ಬಾ ಅಂತ ಹಾಕ್ತಾರೆ. ಯಾವ ಕರ್ಮಕ್ಕೋಸ್ಕರ? ಎಲ್ಲಿ ನೋಡಿದ್ರು ಬರೀ ಈ ಮೂರ್ಖ ದೃಶ್ಯಗಳೇ ಕಾಣಿಸುತ್ತೆ. ಈ ಮೂರ್ಖ ಮಾತುಗಳೇ ಕೇಳಿಸುತ್ತೆ ಕಿವಿಗೆ, ಬಾಯಿಗೆ ಮೂರ್ಖ ಮಾತುಗಳೇ ಬರುತ್ತೆ ಬಾಯಲ್ಲಿ. ಬರಬಾರದು. ಯಾಕೆ ಗೊತ್ತಾ? ಅಹಂಕಾರ ನಮ್ಮಲ್ಲಿ ಇರೋದು ಅದೇ ಇರೋದು, ಮಿಥ್ಯ ಅಹಂಕಾರ. ನಾನೇ ಮಾಡ್ತಾ ಇರೋದು ಅಂತ ಹೇಳ್ತೇನಲ್ಲ, ಅದು ಬಿಡಬೇಕು ನಾವು. ನನ್ನ ರಿಕ್ವೆಸ್ಟ್, ದಿನಕ್ಕೆ ಅಟ್ಲೀಸ್ಟ್ 1 ವಾರನಾದ್ರೂ ಈ ಶ್ಲೋಕನ ದಿನ 2 ಸಲ 3 ಸಲ ರಿಪೀಟ್ ಮಾಡಿ ವಿತ್ ಭಾವಾರ್ಥ. ಮುಟ್ಟಿದ್ರೆ ಭಾವಾರ್ಥ ಓದಿ. ಸೊ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಪ್ರಕೃತಿಯ ಗುಣಗಳು ಕೆಲಸ ಮಾಡುತ್ತೆ ಹೊರತು ನಾನಲ್ಲ, ಈ ದೇಹ ಅಲ್ಲ. ಈ ಪ್ರಕೃತಿ ಗುಣಗಳು ಅಂತ ತಗೊಂಡ್ರೆ ಒಂದು ದೊಡ್ಡ ಸಿಲಬಸ್ ಆಗುತ್ತೆ. ಅದು ಬರುತ್ತೆ ಗುಣತ್ರಯ ವಿಭಾಗ ಯೋಗದಲ್ಲಿ ಬರುತ್ತೆ. ಅಲ್ಲಿವರೆಗೂ ನಾವು ಸಮಾಧಾನದಿಂದ ಕರ್ಕೋಬೇಕು. ಇಲ್ಲಿ ಹೇಳ್ತಾನೆ, ಜಸ್ಟ್ ಫಾರ್ಮುಲಾ ಕೊಡ್ತಾ ಇದ್ದಾನೆ. ಪ್ರಕೃತಿ ಗುಣಗಳು ಕೆಲಸ ಮಾಡುತ್ತೆ ಅಂತ. ಎಲ್ಲಿ ಬರುತ್ತೆ ಗುಣಗಳು ಅಂದ್ರೆ ಗುಣತ್ರಯ ವಿಭಾಗ ಯೋಗದಲ್ಲಿ ಬರುತ್ತೆ, ಲಾಸ್ಟ್ 16-17 ಚಾಪ್ಟರ್. ಓಕೆ, ಅದಕ್ಕೆ ಹೇಳ್ತೇನೆ. ಕೃಷ್ಣ ಹೇಳೋದು, ಅಹಂಕಾರ ಬಿಡು, ನೀನಲ್ಲ ಮಾಡ್ತಾ ಇರೋದು, ನಾನು ಮಾಡಿಸ್ತಾ ಇರೋದು ಒಳಗೆ ಕೂತ್ಕೊಂಡು ಗುಣಗಳ ರೂಪದಲ್ಲಿ ಅಂತ ಹೇಳ್ದ. ಗುಣ ಅಂತ ಹೇಳಿದ್ರೆ ಸತ್ವರಜಸ್ತಮಸ್ಸು. ಇದರ ವಿಸ್ತಾರ ಇವಾಗ ಹೇಳಲ್ಲ ನಾವು, ಮುಂದೆ ಬಂದಾಗ ನೋಡೋಣ. ಕ್ಯೂರಿಯಸ್ ಇಡೋರು, ಏನು ಗುಣಗಳು? ದೇಹ ಕೆಲಸ ಕರ್ಮ ಮಾಡಲ್ಲ, ಹೌದಲ್ಲ? ಜೀವಾತ್ಮ ಕರ್ಮ ಮಾಡಿಸಲ್ಲ ಯಾರಿಗೂ, ಈ ಕರ್ಮ ಮಾಡಿ ಕರ್ಮ ಮಾಡುವಂತ. ಮತ್ತೆ ಇವರಿಬ್ಬರು ಮಧ್ಯದಲ್ಲಿ ಯಾರೊಬ್ರು ನಮ್ಮ ಕರ್ಮಗಳನ್ನ ಮಾಡಿಸ್ತಿದ್ದಾರೆ. ಯಾರು ಅದು ಮಾಡಿಸೋದು? ಗುಣಗಳು. ಯಾಕೆ ಒಬ್ಬರ ಕೈಲಿ ಭಗವದ್ಗೀತೆ ಓದಿಸುತ್ತೆ, ಒಬ್ಬರ ಕೈಲಿ ಬೇಡದರ ಪುಸ್ತಕ ಓದಿಸುತ್ತೆ, ಒಬ್ಬ ಒಳ್ಳೆ ಕೆಲಸ ಮಾಡ್ತಿರ್ತಾನೆ ಸತ್ವಗುಣದಿಂದ ಮಾಡ್ತಿರ್ತಾನೆ, ಒಬ್ಬ ತಮೋಗುಣದಿಂದ ಕೆಲಸ ಮಾಡ್ತಾ ಇರ್ತಾನೆ, ಒಂದೇ ಮನೆಯಲ್ಲಿ ಅವಳಿ ಜವಳಿ ಒಬ್ಬ ಕಳ್ಳ ಆಗಿರ್ತಾನೆ, ಒಬ್ಬ ಪೊಲೀಸ್ ಆಗಿರ್ತಾನೆ, ಯಾಕೆ ಈ ತರ ತಾರತಮ್ಯ? ಈ ಭೇದ ಎಲ್ಲಿಂದ ಬಂತು? ಇದ್ರ ಮೂಲ ಹುಡ್ಕೊಂಡು ಹೋದ್ರೆ ಎಲ್ಲಿಗೆ ಹೋಗುತ್ತೆ ಗೊತ್ತಾ?
ಭಗವದ್ಗೀತೆ ಚಾಪ್ಟರ್ ಬಿಟ್ಟು ಹೋಗುತ್ತೆ, ಬೇರೆ ಎಲ್ಲೋ ಹೋಗ್ಬಿಡುತ್ತೆ ಅದು. ಇಲ್ಲಿ ಒಂದು ಗುಣ ನೋಡಿ, ಈಗ ಕರ್ಮ, ಕರ್ಮ ಯಾರಿಗೆ ಅಧೀನ? ಗುಣಕ್ಕೆ ಅಧೀನ. ಈ ಗುಣ ಇದ್ದವನು ಈ ಕರ್ಮ ಮಾಡ್ತಾನೆ, ಆ ಗುಣ ಇದ್ದವನು ಆ ಕರ್ಮ ಮಾಡ್ತಾನೆ. ಓಕೆ, ಈ ಗುಣ ಯಾರಿಗೆ ಅಧೀನ? ಈಗ ಓದಿದ್ವಿ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಸೊ ಗುಣಗಳು ಕರ್ಮ ಮಾಡಿಸುತ್ತೆ, ಈ ಗುಣ ಪ್ರಕೃತಿಗೆ ಅಧೀನ ಅಂತ ಹೇಳ್ದ. ಪ್ರಕೃತಿ ಅಂದ್ರೆ ಯಾವುದು? ಪ್ರಕೃತಿ ಕೃಷ್ಣನಿಗೆ ಎರಡು ಪ್ರಕೃತಿ ಹೇಳ್ತಾನೆ, ಒಂದು ಜಡ ಮತ್ತೆ ಚೇತನ ಪ್ರಕೃತಿ. ಓಕೆ, ಮಯಾಧ್ಯಕ್ಷೇಣ ಪ್ರಕೃತಿ, ಎರಡೂ ಪ್ರಕೃತಿಗಳಿಗೆ ಚರ ಅಚರ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ಭಗವಂತನಿಗೆ ಎರಡು ಪ್ರಕೃತಿ, ಜಡ ಪ್ರಕೃತಿ ಚೇತನ ಪ್ರಕೃತಿ. ಪ್ರಕೃತಿಗೆ ಅಧೀನವಾಗಿ ಗುಣಗಳು, ಗುಣಕ್ಕೆ ಅಧೀನವಾಗಿ ಕರ್ಮಗಳು, ಕರ್ಮಕ್ಕೆ ಅಧೀನವಾಗಿ ನಮ್ಗೆ ಈ ದೇಹ ಸಿಗುತ್ತೆ. ಕರ್ಮಕ್ಕೆ ಅಧೀನವಾಗಿ ದೇಹ ಸಿಗುತ್ತೆ. ನಾವು ಮಾಡಬಾರದ ಕರ್ಮ ಮಾಡಿದ್ರೆ ಬರಬಾರ್ದು, ಅಂದ್ರೆ ಬೇಡವಾರದ ಜನ್ಮ ಸಿಗುತ್ತೆ. ಮಾಡಬಾರ್ದು ಕರ್ಮ ಮಾಡಿದ್ರೆ ಬೇಡವಾದ ಜನ್ಮ ಸಿಗುತ್ತೆ. ಯಾವುದು? ಪ್ರಾಣಿನೋ ಪಕ್ಷಿನೋ ಕ್ರಿಮಿ ಕೀಟಗಳು. ಸೊ ಕರ್ಮದಿಂದಲೇ ಈ ದೇಹ, ಆಯ್ತಾ? ದೇಹ ಕರ್ಮದಿಂದ ಕರ್ಮ, ಗುಣದಿಂದ ಗುಣ, ಪ್ರಕೃತಿಯಿಂದ ಪ್ರಕೃತಿ ಭಗವಂತನಿಂದ. ಸೊ ಹಾಗಾದ್ರೆ ನಾವು ಎಲ್ಲಿಂದ ಬಂದಿದ್ದೀವಿ? ಇದು ಗೊತ್ತಿಲ್ಲ ನಮ್ಗೆ, ನೋಡಿ ಗೊತ್ತಿಲ್ಲ ಅನ್ನೋದೇ ಒಂದು ದೊಡ್ಡ ನಮ್ಗೆ ಕ್ವಾಲಿಫಿಕೇಶನ್ ಆಗಿದೆ. ಏ ನಾನು ಗೊತ್ತಿಲ್ಲರಿ, ಅದಕ್ಕೆ ಮಾಡ ಗೊತ್ತಿಲ್ಲದಿರೋದನ್ನ ಗೊತ್ತು ಮಾಡ್ಕೋಬೇಕು. ಯಾವ್ದನ್ನ ತಿಳ್ಕೊಂಡ್ರೆ ಮನಸ್ಸು ತಿಳಿ ಆಗುತ್ತೋ ಅದನ್ನ ತಿಳ್ಕೋಬೇಕು ಹೇಳ್ತಾರೆ ಬನ್ನಂದ್ರೆ ಗೋವಿಂದಾಚಾರ್ಯ. ತಿಳಿ ಅಂದ್ರೆ ಏನು? ತಿಳಿ ತಿಳಿಯಾಗಿರಬೇಕು. ಏನು? ಜ್ಞಾನ. ಬೇಡದೇ ಇರೋದೆಲ್ಲ ತುಂಬಿಕೊಂಡು ಅದನ್ನ ಡಸ್ಟ್ಬಿನ್ ಮಾಡ್ಕೊಳ್ಳೋದಲ್ಲ, ಯಾವ್ದನ್ನ ತಿಳಿದ್ರೆ ಮನಸ್ಸು ತಿಳಿ ಆಗುತ್ತೋ ಅದನ್ನ ತಿಳ್ಕೋಬೇಕು. ಸೊ ಹಾಗೆ ಭಗವಂತನ ಬಿಟ್ಟು ಏನೆಲ್ಲ ಮಾಡಿದ್ರು ಕೂಡ ಅದೆಲ್ಲ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಶ್ಲೋಕ ಹೇಳ್ತಾನೆ. ಶ್ಲೋಕ ನಂಬರ್ 28. ತತ್ವವಿತ್ತು ಮಹಾಬಾಹೋ ಗುಣ ಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಗುಣ ಗುಣೇಶು ವರ್ತಂತ, ಇದೆಲ್ಲ ರಹಸ್ಯ. ಗೀತೆ ಓದಿಲ್ಲ ಅಂದ್ರೆ ಯಾರಿಗೂ ಅರ್ಥ ಆಗದೆ ಇರೋಂತ ರಹಸ್ಯ ಇವೆಲ್ಲಾನು. ಗೀತೆಯಲ್ಲಿ ಮಾತ್ರನೇ ಬರುತ್ತೆ ಗುಣ ಗುಣೇಶು ವರ್ತಂತ ಇತಿ ಮತ್ವಾನ ಸಜ್ಜತೆ ಅಂತ, ಬೇರೆ ಎಲ್ಲೂ ಬರಲ್ಲ. ಅವ್ನ್ ನೋಡ್ರಿ, ದೊಡ್ಡ ಶ್ರೀಮಂತ ಆಗ್ಬಿಟ್ಟ, ಏನ್ ಕೆಲಸ ಮಾಡ್ತಾನೆ, ಅವನೇನೋ ಮಾಡ್ತಾನೆ, ನಾನು ಅದೇ ಮಾಡ್ತೀನಿ ಅಲ್ಲ, ಅವನ್ ಸ್ವಭಾವ ಆಗಿತ್ತು ಮಾಡ್ದ. ಈಗ ಇಷ್ಟು ಜನದಲ್ಲಿ ಯಾರಾದರೂ ಮನಸ್ಸು ಮಾಡಿ ಒಂದು ಜಿರ್ರೆನ ಕೊಲ್ಲಬೇಕು ಅಂತ ಕೊಲ್ಲಿ ನೋಡೋಣ, ಆಗತ್ತಾ? ಬಟ್ ಕಟಕರು ಅದನ್ನ ಪ್ರಾಣಿಗಳನ್ನ ಹಿಂಸೆ ಮಾಡ್ತಾರೆ. ದಿನಕ್ಕೆ ಹತ್ತು ನೂರು ನೂರು ಪ್ರಾಣಿಗಳನ್ನ ಹಿಂಸೆ ಮಾಡ್ತಾರೆ. ನಾವು ಒಂದು ಜಿರ್ಲೇನ್ ಸಾಯ್ಸಕ್ಕಾಗಲ್ಲ. ಯಾಕೆ ಆಗಲ್ಲ? ಒಂದು ಸೊಳ್ಳೆನ್ ಸಾಯ್ಸಕ್ಕಾಗಲ್ಲ ನಮ್ಗೆ. ನಾವು ಮಾಡಕ್ಕಾಗದಿರೋ ಕೆಲಸನ ಅವರು ಘನಂದಾರಿಯಾಗಿ ಮಾಡ್ತಾರೆ ಅಂದ್ರೆ ಅವರಲ್ಲಿ ಏನಿದೆ? ಹಾಗಾದ್ರೆ ತಮೋ ಗುಣ ತಾಂಡವ ಆಡ್ತಾ ಇದೆ ಅವ್ರಿಗೆ. ಓಕೆ, ಹಾಗೆ ಅವನ ಸ್ವಭಾವ ಏನಿದೆಯೋ ಅದಕ್ಕೆ ತಕ್ಕ ಇವನ್ ಕರ್ಮ ಮಾಡ್ತಾನೆ, ಇವನ್ ಸ್ವಭಾವ ಏನಿದೆಯೋ ಅದಕ್ಕೆ ತಕ್ಕ ಇವನ್ ಕರ್ಮ ಮಾಡ್ತಾನೆ. ಆ ಸ್ವಭಾವ ಎಲ್ಲಿ ಬಿಲ್ಡಪ್ ಆಯ್ತು? ಸ್ವಭಾವ ಎಲ್ಲಿ ಬಿಲ್ಡಪ್ ಆಯ್ತು? ಇದನ್ನೇ ಸಂಸ್ಕಾರ ಅಂತ ಹೇಳೋದು. ಸಂಸ್ಕಾರ ಇದನ್ನೇ ಹೇಳೋದು. ನಾವೇನ್ ಕೊಡ್ತೀವೋ, ಇನ್ಪುಟ್ ಕೊಡ್ತಾ ಇರ್ತೀವೋ, ಅದೇ ಸಂಸ್ಕಾರ ಆಗುತ್ತೆ. ಬೇರೆ ಏನಿಲ್ಲ, ಸಂಸ್ಕಾರಕ್ಕೆ ಇನ್ನೇನ್ ಮಾಡಬೇಕಾಗಿಲ್ಲ. ಏನ್ ಕೊಡ್ತೀವೋ ಅದೇ ಸಂಸ್ಕಾರ ಆಯ್ತು ಅಷ್ಟೇ. ಆ ಸಂಸ್ಕಾರ ನೆಕ್ಸ್ಟ್ ಜನ್ಮಕ್ಕೆ ಹಾಗೆಯೇ ಕ್ಯಾರಿ ಫಾರ್ವರ್ಡ್ ಆಗ್ತಾ 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 ಇನ್ನ ತುಂಬ್ಕೋತಾ ಇರ್ತಾವ ಗಲೀಜ್. ದಿನ ಕಸದವ್ರು ಬರ್ತಲ್ಲ ಗಾಡಿಯವರು, ಫಸ್ಟ್ ಕಸ ತರ್ಬೇಕಾದ್ರೆ ಖಾಲಿ ಸಾ ಡಬ್ಬ ಚೆನ್ನಾಗಿರುತ್ತೆ. ಮೊದಲನೇ ಮನೆಗೆ ಹೋದ, ಕಸ ತುಂಬಿದ್ರು, ಹಂಗೆ ಅಲ್ಲಿ ನಿಲ್ದಿಲ್ಲ, ಮತ್ತೆ ಇನ್ನೊಂದು ಮನೆಗೆ ಹೋದ, ತುಂಬಿದ್ರು ತುಂಬಿದ್ರು ತುಂಬಿದ್ರು, ತುಂಬಿಕೊಂಡು ಬರ್ತಾನೆ ಇತ್ತು. ಕೊನೆಗೆ ಏನಾಯ್ತು ಅಂದ್ರೆ ಕಸದ ರಾಶಿ ಆಯ್ತು, ಬೆಟ್ಟ ಆಯ್ತು. ಈಗ ಅದನ್ನ ಕ್ಲೀನ್ ಮಾಡ್ಬೇಕು. ಏನ್ ಮಾಡ್ಬೇಕಾಗುತ್ತೆ ಕ್ಲೀನ್ ಮಾಡಕ್ಕೆ? ಕ್ಲೀನ್ ಮಾಡೋದಕ್ಕಿಂತ ಹಂಗೆ ಬಿಟ್ಬಿಡೋದು ಒಳ್ಳೇದು ಅನ್ಸ್ಬಿಡುತ್ತೆ. ಒಂದು ಟೈಮು ಎಷ್ಟು ಜನಕ್ಕೆ ಇದರ ಆಗಿದೆ ಗೊತ್ತಾ? ಅಯ್ಯೋ ಬಿಡಿ ಸ್ವಾಮಿ, ಇವತ್ತು ತಿಳ್ಕೊಂಡು ಏನಾಗ್ಬೇಕಾಗಿದೆ, ಹಿಂಗ ನಡ್ಕೊಂಡು ಹೋಗುತ್ತೆ ಜೀವನ ಅಂತ. ಈ ಮಾತು ಕೇಳಿದ್ದೀನಿ ನಾನು. ವಯಸ್ಸಾಯ್ತು, ಇವಾಗ ಇನ್ನೇನ್ ಕಲ್ತ್ಕೊಂಡು ಏನ್ ಮಾಡ್ಬೇಕು ನಾವು? ಕಸದ ರಾಶಿ ಬೆಟ್ಟ ತುಂಬಿಕೊಂಡಿದೆ ಒಳಗಡೆ, ಇನ್ ತೆಗೆಯಕ್ಕಾಗಲ್ಲ ನಾವು ಅಂತಾರೆ ಶತಮೂರ್ಖರು. ಕೃಷ್ಣ ಹೇಳ್ತಾನೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿ ನಿಗಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶತಿ. ಹೆಂಗ್ ಹೇಳ್ಬೇಕಂತ ಅವ್ರಿಗೆ, ಮೂರ್ಖರಿಗೆ? ಸ್ವಾಮಿ ನೀವು ಮಾಡಿದ್ದೆಲ್ಲ ಮಾಡಿದ್ದಾಯ್ತು ಬಿಡಿ, ಇನ್ಮೇಲಾದ್ರೆ ನೀವು ಭಗವದ್ಗೀತೆ ಓದಿ ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ನಮ್ಗೆ ಆಗಲ್ಲ ಇವಾಗ, ನಮ್ದೇ 108 ತಾಪತ್ರಯಗಳಿದೆ, ಏನ್ ಮಾಡೋದು? ನಿಮ್ಮ 108 ಅಲ್ಲ, 1008 ತಾಪತ್ರಯಗಳು ಭಗವಂತ ನಾಶ ಮಾಡ್ತಾನೆ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಐಷ್ಯಾಮಿ ಮಾಶುಚ ಅಂತ ಭಗವಂತ ಘಂಟಾಘೋಷವಾಗಿ ಹೇಳ್ತಾನೆ. ನಾವೇನ್ ಮಾಡ್ತೀವಿ? 108 ತಾಪತ್ರಯಗಳನ್ನ ಮುಂದೆ ಇಡ್ತೀವಿ ನಾವು.
ನಮ್ಗೆ 108 ತಾಪತ್ರಯ ಇದೆ, ನಮಗೆ ಭಗವದ್ಗೀತೆ ಓದಕ್ಕೆ ಓದ್ಬೇಡಿಪ್ಪ, ಮತ್ತೆ ಹೇಳು ಅರ್ಧ ಗಂಟೆ ಕೇಳಿಸ್ಕೊಡಿ. ಸೊ ಅದಕ್ಕೆ ಮೂರ್ಖರು ನಾತಿದ್ದಕ್ಕೆ ಹೋಗ್ಬೇಡ, ಬಿಟ್ಬಿಡುವ. ಯಾಕಂದ್ರೆ ನೋಡಿ, ಅವ್ರ ಒಳಗಡೆ ಏನ್ ಕರ್ಮ ಸಾರಿ ಗುಣ ಇದೆಯೋ ಅದಕ್ಕೆ ತಕ ಕರ್ಮ ಮಾಡ್ತಾರೆ. ಅದಕ್ಕೆ ಹೇಳೋದು, ಗುಣಗಳನ್ನ ಚೆನ್ನಾಗಿ ಟ್ಯೂನ್ ಅಪ್ ಮಾಡಿ 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 ಸತ್ವಗುಣಕ್ಕೆ ಏರಿಸಿ, ತಮಯಿಂದ ರಜಸ್ಗೆ, ರಜಸ್ಸಿಂದ ಸತ್ವಕ್ಕೆ ಏರಿಸಿ, ಆಮೇಲೆ ಒಂದು ಪಾಯಿಂಟೇ ಬರುತ್ತೆ, ಅದಕ್ಕೂ ಮೀರಿ ಹೋಗ್ಬೇಕು ನಾನು ಅಂತ ಅನ್ಸುತ್ತೆ, ಅವಾಗ ನಿಜವಾದ ಭಕ್ತಿ ಸ್ಟಾರ್ಟ್ ಆಗುತ್ತೆ. ಭಕ್ತಿ ಸ್ಟಾರ್ಟ್ ಆಗುತ್ತೆ ಅವಾಗ. ಈಗ ಭಕ್ತಿ ಅಲ್ಲ, ಈಗ ಬರೀ ಜಿಜ್ಞಾಸೆ, ತಿಳ್ಕೋಬೇಕು ಗೀತೆಯಲ್ಲಿ ಏನ್ ಹೇಳ್ದಾನೆ ಕೃಷ್ಣ, ರಹಸ್ಯ ಹೇಳ್ತಾ ಇದ್ದಾನೆ ಕೃಷ್ಣ ಗೀತೆಯಲ್ಲಿ. ಈ ರಹಸ್ಯ ನಮ್ಗೆ ಓದಿದ್ರೆ ಅರ್ಥ ಆಗಲ್ಲ. ಓದಿದ್ರೆ ಸಾಮಾನ್ಯಗೆ ಏನೋ ಒಂದು ಶ್ಲೋಕ ಇದೆ ಅರ್ಥ ಇದೆ ಅಂತಕೊಂಡು ಸುಮ್ಮನೆ ಆಗ್ತೀವಿ. ಬಟ್ ರಹಸ್ಯ ಒಳಗೆ ಇಳಿಬೇಕು ಅಂದ್ರೆ ನಾವು ಶ್ರವಣ ಮಾಡ್ಲೇಬೇಕು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ. ವಿಷ್ಣು ಸ್ಮರಣೆ ಆಮೇಲೆ ಇರ್ಲಿ, ಫಸ್ಟ್ ಶ್ರವಣ ಮಾಡಿ ಅಂತ ಹೇಳುತ್ತೆ ಶಾಸ್ತ್ರ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಮೊದಲು ಶ್ರವಣ ಮಾಡಿ ಅರ್ಧ ಗಂಟೆ. ನನಗಲ್ಲ ನಿಮ್ಗಲ್ಲ, ಇದು ಭಗವಂತನಿಗೋಸ್ಕರ ಅರ್ಧ ಗಂಟೆ ನಾವು ಸ್ಪೇರ್ ಮಾಡೋಕ್ಕಾಗಲ್ಲ. 23 ಗಂಟೆ ಎಂಜಾಯ್ ಮಾಡೋಣ, ಅರ್ಧ ಗಂಟೆ 3/4 ಗಂಟೆ ನಾವು ಭಗವಂತನಿಗೋಸ್ಕರ ಯಾಕೆ ಕೊಡಬಾರದು? ಬರೀ ಶ್ರವಣ ಮಾಡೋದ್ರಿಂದನೆ ನಮ್ಮ ಪಾಪ ಕಳೆಯುತ್ತೆ, ಉತ್ಪ್ರೇಕ್ಷೆ ಹೇಳ್ತಲ್ಲ ಸಾಕ್ಷಾತ್ ಭಗವಂತನ ಹೇಳಿರೋದು. ಯಾರು ನನ್ನ ವಾಕ್ಯವನ್ನ ಸಾಕ್ಷಾತ್ ನನ್ನ ಬಾಯಿಂದ ಬಂದಿರೋ ಮಾತುಗಳನ್ನ ಕೇಳ್ತಾನೋ ಅವನ ಎಲ್ಲಾ ಜನ್ಮಗಳ ಪಾಪ ನಾನು ತೊಳಿತೀನಿ ಅಂತ. ನಮ್ಗೇನು, ಏ ನಾವು ಪಾಪನೇ ಮಾಡಿಲ್ರಿ, ನಾನು ಯಾರಿಗೂ ಬೈದಿಲ್ಲ, ನಾನು ಯಾರಿಗೂ ಹೊಡೆದಿಲ್ಲ, ಇಷ್ಟೇ ಅಲ್ಲ ಪಾಪ. ನಮ್ಗೆ ಗೊತ್ತಿಲ್ಲದಂಗೆ ಎಷ್ಟು ಪಾಪಗಳು ನಾವು ದಿನ ದಿನ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ತೀರ್ಸೋದಕ್ಕೆ ಆಗೋದೇ ಇಲ್ಲ ಎಷ್ಟು ಜನ್ಮ ತಳೆದ್ರು. ಓಕೆನಾ? ಅದಕ್ಕೆ ಗುಣಗಳನ್ನ ಚೆನ್ನಾಗಿ ನಾವು ರಿಫೈನ್ ಮಾಡ್ಬೇಕು. ಒಂದು ಚಿಕ್ಕ ಸ್ಟೋರಿ ಹೇಳ್ಬಿಟ್ಟು ಇವತ್ತಿಗೆ ನಾನು ಮುಗಿಸ್ತೀನಿ. ಒಬ್ಬ ಮಹಾರಾಜನ ಆಸ್ಥಾನದಲ್ಲಿ ವಿಶ್ವವಿಖ್ಯಾತ ಪೇಂಟರ್ ಬಂದಿರ್ತಾನೆ. ಓಕೆ, ಅವನು ಹೇಳ್ತಾನೆ, ನಾನು ಒಂದು ಪೇಂಟ್ ಮಾಡ್ತೀನಿ, ನನ್ನ ಹಾಗೆ ಯಾರಾದರೂ ಪೇಂಟ್ ಮಾಡೋರು ಇದ್ರೆ ಕಾಂಪಿಟೇಷನ್ ಜುಗಲ್ ಬಂದಿ, ನನ್ನ ಎಲ್ಲ ವಿದ್ಯೆನ ಅವನಿಗೆ ದಾರಿ ಏರ್ಬಿಡ್ತೀನಿ, ಚಾಲೆಂಜ್ ಮಾಡ್ತಾನೆ ರಾಜನ ಹತ್ರ. ಒಬ್ಬ ಬರ್ತಾನೆ, ಹೌದಾ ಅಷ್ಟು ಮಹಾನ್ ಪೇಂಟರ ನೀನು, ಹಾಗಾದ್ರೆ ಡಂಗೂರ ಹೊಡಿಸ್ತಾನೆ, ಯಾರಾದರೂ ಈ ಚಾಲೆಂಜ್ನ ಒಪ್ಕೊಂಡು ನಮ್ಮ ರಾಜ್ಯದ ಅಥವಾ ನನ್ನ ಮರ್ಯಾದೆ ಉಳಿಸಂಗಿದ್ರೆ ಮುಂದೆ ಬನ್ನಿ, ನನ್ನ ರಾಜ್ಯದ ಅರ್ಧ ಭಾಗ ನಾನು ಕೊಡ್ತೀನಿ ಅಂತ. ಸರಿ, ಡಂಗೂರ ಎಲ್ಲ ಆಯ್ತು, ಇವನ್ನ ಈ ಪೇಂಟರ್ನ ಅರಮನೆಯಲ್ಲಿ ಇಟ್ಕೊಂಡು ಒಂದು ಚೆನ್ನಾಗಿ ಯೋಗಕ್ಷೇಮ ನೋಡ್ಕೊಂಡು ರಾಜ ಇರ್ತಾನೆ. ನೆಕ್ಸ್ಟ್ ಡೇ ಒಬ್ಬ ಬರ್ತಾನೆ, ಬಂದು ಸ್ವಾಮಿ ನಾನು ಬರಿತೀನಿ, ಅವನು ಹೇಗೆ ಬರಿತಾನೋ ಹಾಗೆ ಬರಿತೀನಿ, ಲೈನ್ ಟು ಲೈನ್, ಕಲರ್ ಟು ಕಲರ್, ಪಿನ್ ಟು ಪಿನ್ ಹಾಗೆ ಬರಿತೀನಿ ಅಂತ ಹೇಳ್ತಾನೆ. ರಾಜನಿಗೆ ಖುಷಿ, ಆಶ್ಚರ್ಯ, ಇವನಿಗೂ ಆಶ್ಚರ್ಯ, ನಾನು ಬರ್ದ ಹಾಗೆ ಬರಿತಾನ ಇವನು, ಹೇಗೆ ಸಾಧ್ಯ? ನನ್ನ ತರ ಪೇಂಟರ್ ಈ ಪ್ರಪಂಚದಲ್ಲಿ ಇನ್ಯಾರು ಇಲ್ಲ. ಅಹಂಕಾರ ಕರ್ತಾಹಮಿತಿ ಮಂಗಿದೆ ಈ ಓದೋದಲ್ಲ, ನನ್ನಷ್ಟು ದೊಡ್ಡ ಆ ಪೇಂಟರ್ ಇನ್ನೊಬ್ಬ ಇಲ್ಲ ಪ್ರಪಂಚದಲ್ಲಿ, ಇವನು ಹೇಗ್ ಬರೆಯಕ್ ಸಾಧ್ಯ? ಅವನು ಹೇಳ್ತಾನೆ, ನನಗೆ 1 ತಿಂಗಳು ಟೈಮ್ ಕೊಡಿ ಮಹಾರಾಜರೇ, ಇವನು ಹೇಗೆ ಬರಿತಾನೋ ಹಾಗೆ ಬರಿತೀನಿ. ಸೊ ಇಬ್ರಿಗೂ ಒಂದು ರೂಮ್ ಕೊಟ್ರು, ರೂಮಲ್ಲಿ ಒಂದು ಮಧ್ಯದಲ್ಲಿ ಒಂದು ಕರ್ಟನ್ ಹಾಕ್ತಾರೆ, ಆ ಕಡೆ ಅವನು ಪೇಂಟ್ ಮಾಡ್ತಿರ್ತಾನೆ. 1 ತಿಂಗಳಾದ್ಮೇಲೆ ಇವನು ಈ ಕಡೆ ಇರ್ತಾನಲ್ಲ, ನೋಡ್ತಾನೆ ಎಕ್ಸಾಕ್ಟ್ ಅವನು ಏನ್ ಪೇಂಟ್ ಮಾಡಿದಾನೋ ಅದೇ ಪೇಂಟ್ ಪೇಂಟಿಂಗ್ ಇಲ್ಲಿರುತ್ತೆ, ಪಿನ್ ಟು ಪಿನ್ ಇರುತ್ತೆ. ಹೇಗ್ ಬರ್ದ ಇವನು? ಆಶ್ಚರ್ಯ ಅವನಿಗೆ, ರಾಜನ್ಗ ಆಶ್ಚರ್ಯ, ಇವನ್ಗ ಆಶ್ಚರ್ಯ. ಅವನು ಹೇಳ್ತಾನೆ, ನೋಡಿ ನಾನು 1 ಲೈನ್ ಕೂಡ ಅದ್ರಲ್ಲಿ ಬರೀಲಿ ನಾನು, ಮತ್ತೆ ಹೇಗ್ ಸಾಧ್ಯ ಮಾಡಿದ್ದು? ಇಷ್ಟೇ ನಾನು 1 ತಿಂಗಳು ನಾನು ಯಾಕೆ ಟೈಮ್ ತಗೊಂಡೆ ಗೊತ್ತಾ? ನೀವೇನ್ ಗೋಡೆ ಕೊಟ್ಟರಲ್ಲ ಪೇಂಟ್ ಮಾಡೋದಕ್ಕೆ, ಆ ಗೋಡೆನ ಚೆನ್ನಾಗಿ ಪಾಲಿಶ್ ಮಾಡಿದೆ, ಪಾಲಿಶ್ ಮಾಡಿ ತಿಕ್ಕಿ 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 ಚೆನ್ನಾಗಿ ಪಾಲಿಶ್ ಮಾಡಿ ಮಿರರ್ ಇಮೇಜ್ ಬರುವ ತರ ಮಾಡಿದೆ, ಮಿರರ್ ಫಿನಿಶಿಂಗ್. ಓಕೆ, ಏನು ಮಾಡಿಲ್ಲ ನಾನು, ಒಂದು ಪೇಂಟ್ ಬ್ರಷ್ ಹಿಡಿದಿಲ್ಲ, ಪೇಂಟ್ ಹಿಡಿದಿಲ್ಲ, ಕಲರ್ ಪೇಂಟ್ ಏನು ಹಿಡಿದಿಲ್ಲ ನಾನು. ನಾನು ಮಾಡಿದ ಒಂದೇ ಕೆಲಸ, ಆ ಗೋಡೆನ ಚೆನ್ನಾಗಿ ಪಾಲಿಶ್ ಮಾಡಿದೆ. ಆಗ ಅವನು ಬರೆದಿರೋ ಪೇಂಟಿಂಗ್ ಇಲ್ಲೇ ರಿಫ್ಲೆಕ್ಟ್ ಆಯಿತು. ನಾವು ಮಾಡ್ಬೇಕಾಗಿರೋದಷ್ಟೇ, ನಾವು ಹೊಸದಾಗಿ ಏನು ಬರೆಯಬೇಕಾಗಿಲ್ಲ, ಎಲ್ಲ ಭಗವಂತ ಬರೆದು ಕಳಿಸಿದಾನೆ ಒಳಗೆ. ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ಒಳಗಡೆ ತುಂಬಿರೋ ಕಾಮ, ಕ್ರೋಧ, ಅನರ್ಥಗಳನ್ನ ಚೆನ್ನಾಗಿ ಪಾಲಿಶ್ ಮಾಡಿ 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 ಓಡಿಸ್ಬೇಕು ಅಷ್ಟೇ. ಶಭಾಷ್, ಸರೆಂಡರ್ ಆಗ್ತಾನೆ ಅವನು, ರಾಜ ಸರೆಂಡರ್ ಆಗ್ತಾನೆ, ಆ ಪೇಂಟರ್ ಸರೆಂಡರ್ ಆಗ್ತಾನೆ. ನನ್ನ ಅಹಂಕಾರದಿಂದ ನಾನು, ನನ್ನ ಗರ್ವದಿಂದ ನಾನು ಮೆರಿತಾ ಇದ್ದೆ, ನನ್ನ ಅಹಂಕಾರ ಇವತ್ತು ಇಳಿದಿದೆ. ಅಹಂಕಾರ ವಿಮೂಢಾತ್ಮ ಕರ್ತಾಹ ವಿಧಿ ಮನ್ಯತೆ. ಯಾರು ಅಹಂಕಾರಿಯಾಗಿರ್ತಾನೋ ಅವನು ನಾನೇ ಮಾಡ್ತಾ ಇದ್ದೀನಿ ಅನ್ಕೊಂತಾನೆ, ಆದ್ರೆ ಅಹಂಕಾರ ಒಡೆಯೋದಕ್ಕೆ ಒಬ್ಬ ಬರ್ತಾನೆ. ಅಲ್ಲಿವರೆಗೂ ನಾವು ಕಾಯಬಾರ್ದು, ನಮ್ಮ ಕೆಲಸ ನಾವು ಮಾಡಬೇಕು.
ಹಾಗೆ ಈ ಈ ಕಥೆಯಿಂದ ನಾನು ತಿಳಿಯೋದೇನಂದ್ರೆ, ನಮ್ಮ ಮನಸ್ಸಿನ ಚೆನ್ನಾಗಿ ನಾವು ಪಾಲಿಶ್ ಮಾಡಿದ್ರೆ ನಾವು ಏನು ಓದಬೇಕಾಗಿಲ್ಲ. ಭಗವದ್ಗೀತೆ ಬೇಡ, ಭಾಗವತಂ ಬೇಡ, ಯಾವ ವಿಷ್ಣು ಪುರಾಣ ಏನು ಬೇಡ, ನಮ್ಮ ಮನಸ್ಸು ಚೆನ್ನಾಗಿ ಪಾಲಿಶ್ ಮಾಡಿದ್ರೆ ಸಾಕು, ತನ್ನ ತಾನೇ ರಿಫ್ಲೆಕ್ಟ್ ಆಗುತ್ತೆ ಒಳಗಿಂದ. ವಿವೇಕಾನಂದ ಹೇಳ್ತಾರೆ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ದೇರ್ ಇನ್ ಮ್ಯಾನ್. ಪ್ರತಿಯೊಂದು ಮಗು ಕೂಡ ಹುಟ್ಟುತ್ತಾನೆ ಜೀನಿಯಸ್. ಚಾಲೆಂಜ್ ಮಾಡ್ತೀನಿ ಇದನ್ನ, ಯಾವ ಮಗು ಹುಟ್ಟುತ್ತಾನೆ ಹೆಡ್ ಆಗಿ ಹುಟ್ಟಿದಲ್ಲ, ಪ್ರತಿಯೊಂದು ಮಗುನು ಕೂಡ ಜೀನಿಯಸ್. ಯಾವಾಗ ಪ್ರಕೃತಿ ಸಂಪರ್ಕಕ್ಕೆ ಬರುತ್ತೋ, ಸಮಾಜದ ಸಂಪರ್ಕಕ್ಕೆ ಬರುತ್ತೋ, ಈ ಜನಗಳ ಸಂಪರ್ಕಕ್ಕೆ ಬರುತ್ತೋ, ಆವಾಗ ಪೊಲ್ಯೂಟ್ ಆಗುತ್ತೆ. ಪೊಲ್ಯೂಟ್ ಆಗೇ ಆಗ್ತೀವಿ, ಏನು ಮಾಡೋಕ್ಕಾಗಲ್ಲ. ಆದರೆ ಆ ಪೊಲ್ಯೂಷನ್ ನಾವು ಹೊಡೆದೋಡಿಸ್ಬೇಕಾದ್ರೆ ನಮಗಿರೋದು ಒಂದೇ ದಾರಿ, ಅದನ್ನೇ ಮಾಡ್ತಾರೆ. ಯಾರಿಗೂ ಏನು ಗೊತ್ತಿಲ್ಲ ಅಂತಲ್ಲ, ನಿಮ್ಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿದೆ ಮಾಡ್ತಾರೆ ಕೆಲಸ ಏನು ಗೊತ್ತಾ. ಏನ ಅಜ್ಞಾನ ಅನ್ನೋದು ಇದೆಯೋ ಅಥವಾ ಕಲ್ಮಶ ಇದೆಯೋ, ಅದನ್ನ ಭಗವದ್ಗೀತೆ ಮೂಲಕ ಹೋಗ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಅದಷ್ಟೇ, ಇನ್ನೇನಿಲ್ಲ. ಎವ್ರಿ ಚೈಲ್ಡ್ ಇಸ್ ಎ ಜೀನಿಯಸ್. ವೆನ್ ಇಟ್ ವಿಲ್ ಬಿಕಮ್ ಎನ್ ಇಡಿಯಟ್? ವೆನ್ ಇಟ್ ಸ್ಟಾರ್ಟ್ಸ್ ಗೋಯಿಂಗ್ ಸ್ಕೂಲ್, ಅವಾಗ ಇಡಿಯಟ್ ಆಗುತ್ತೆ. ಯಾಕೆ? ಸ್ಕೂಲ್ನಲ್ಲಿ ಬೇಡದ್ರ ವಿಚಾರಗಳನ್ನ ತುಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ಬೇಡದಿರೋ ವಿಚಾರಗಳನ್ನ ತುಂಬದೇ ಇದ್ರೂ ಅದು ತುಂಬಿಕೊಳ್ಳುತ್ತೆ ಆಟೋಮೆಟಿಕ್ ಆಗಿ. ಬೇಕಾಗಿರೋ ವಿಚಾರಗಳನ್ನ ನಾವು ತುಂಬಿಸ್ಬೇಕು. ಕಳೆ ಬೆಳಿಬೇಕಾದ್ರೆ ಏನು ಗೊಬ್ಬರ ಹಾಕ್ಬೇಡಿ, ಬೆಳೆದೇ ಬೆಳೆಯುತ್ತೆ ಅದು. ಆದರೆ ಬೆಳೆಗೆ ಮಾತ್ರ ನಾವು ಗೊಬ್ಬರ ಹಾಕ್ಲೇಬೇಕು, ಪಾಲನೆ ಮಾಡಲೇಬೇಕು. ಅದನ್ನ ಹೇಳ್ತಾ ಇವತ್ತು ನಾನು ಈ ಇವತ್ತಿನ ಕ್ಲಾಸ್ ಕ್ಲೋಸ್ ಮಾಡ್ತೀನಿ. ಸೊ ಬಿಟ್ವೀನ್ ಬಿ ಆ್ಯಂಡ್ ಡಿ ದೇರ್ ಇಸ್ ಒನ್ ಆಪ್ಷನ್, ಚಾಯ್ಸಸ್. ಮೇಕ್ ಎ ಗುಡ್ ಚಾಯ್ಸಸ್. ಓಕೆ, ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಫಾರ್ ಸೊಸೈಟಿ. ನೋಡಿ, ನಾಲ್ಕು ಚಕ್ರ: ಸ್ಪಿರಿಚುವಲ್ ಲೈಫ್, ಸೋಷಿಯಲ್ ಲೈಫ್, ಪ್ರೊಫೆಷನಲ್ ಲೈಫ್, ಪರ್ಸನಲ್ ಲೈಫ್. 99% ನಾವು ಬರೀ ಪರ್ಸನಲ್ ಲೈಫ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಹೊರತು, ಪ್ರೊಫೆಷನಲ್ ಲೈಫ್ ಬಿಟ್ಟೋಯ್ತು, ಸೋಷಿಯಲ್ ಲೈಫ್ ಬಿಟ್ಟೋಯ್ತು, ಸ್ಪಿರಿಚುವಲ್ ಲೈಫ್ ಅಂತೂ ಯಾರಿಗೂ ಗೊತ್ತೇ ಇಲ್ದಂಗೆ ಆಗ್ಬಿಡುತ್ತೆ. ಡಿವೈಡ್ ಮಾಡ್ಬಿಡಿ, 25, 25, 25, 25. ಯಾಕೆ ಆಗಲ್ಲ, ಯಾಕೆ ಈಕ್ವಲ್ ಆಗಿ ಹೋಗಲ್ಲ ಲೈಫ್ ನೋಡೋಣ. ಅವಾಗ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಒಂದು ದಿನ ನಾನು ಈ ಥರ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ, ಒಂದು ದಿನ, ಲೈಫ್ ಲಾಂಗ್ ಬೇಡ, ಒಂದು ದಿನ ಮಾಡಿ ನೋಡಿ, ಖಂಡಿತ ಆಗುತ್ತೆ. ಕೃಷ್ಣ ಹೇಳೋ ಮಾತು ಅಷ್ಟು ನಮ್ಗೆ ಸತ್ಯ ಅಂತ ನಮ್ಗೆ ಗೋಚರ ಆಗ್ಬೇಕು ಒಳಗಡೆಯಿಂದ. ಓಕೆ, ಖಂಡಿತ ಆಗುತ್ತೆ. ನನಗೆ ಆಗಿರೋ ಅನುಭವಗಳು ನಾನು ಹೇಳೋದು ಅಷ್ಟೇ. ಓಕೆ, ಯಾವುದು ಜಸ್ಟ್ ಇಮ್ಯಾಜಿನ್ ಮಾಡಿ ಹೇಳ್ತಾ ಇರೋದಲ್ಲ, ಆಗಿರೋ ಅನುಭವಗಳನ್ನ ಹೇಳ್ತಾ ಇರೋದು. ಓಕೆ, ಕಾರಲ್ಲಿ ನಾಲ್ಕು ಚಕ್ರಗಳು ಈಕ್ವಲ್ ಆಗಿರಬೇಕು. ಟೈರ್ ಪ್ರೆಷರ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೇನಾಗುತ್ತೆ, ಅಂಕುಡೊಂಕಾಗಿ ಹೋಗುತ್ತೆ. ಓಕೆ, ಹಾಗಾಗಬಾರ್ದು, ಹಾಗಾಗಬಾರ್ದು ಅಂತಲೇ ಲೈಫ್ ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ ಭಗವಂತ ಇದನ್ನ ಕೊಟ್ಟಿದ್ದಾನೆ. ಸ್ಪಿರಿಚುವಲ್, ಮೆಟೀರಿಯಲ್ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ, ಒಂದು ಹೆಚ್ಚು ಒಂದು ಕಮ್ಮಿ ಮಾಡಬಾರ್ದು. ಓಕೆನಾ? ಥ್ಯಾಂಕ್ ಯು. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಯಾರಿಗಾದರೂ ಕೇಳ್ಬೋದು. ಹರೇ ಕೃಷ್ಣ. ಏನು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾನು ಹೇಳ್ಬೋದು ಹೇಳಿ. ಇದ್ರು ಪ್ರಭು, ದೇಹ ನೃಸಿಂಹ ಪುಂಸನ್ ಶ್ಲೋಕ ಇದ್ರು ಪ್ರಭು, ದೇಹ ವಿಷಯ ಪುಂಸ ಅಂತ. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ. ಕ್ರೋಧಾ ಭಕ್ತ ಯಾಕೆ ಹಿಂದಿ ಚಾಪ್ಟರ್ ಬಂತು ನಿಮಗೆ? ಸೆಕೆಂಡ್ ಚಾಪ್ಟರ್ ಶ್ಲೋಕ ಅದು. ಹಾ, ಹೌದು ಪ್ರಭು. ಆ ಪ್ರಶ್ನೆ ಕೇಳಿ. ಏನು ಪ್ರಶ್ನೆ? ಕೇಳಿ, ಕಂಪ್ಲೀಟ್ ಮಾಡಿ, ಕಂಪ್ಲೀಟ್ ಮಾಡಿ ಶ್ಲೋಕ ಏನಂತ. ಅದು ಪ್ರಶ್ನೆ ಏನಂತ? ಅದೇ ಪ್ರಭು, ಏನಂತಂದ್ರೆ ಈ ಈ ಪ್ರಕೃತಿ ಗುಣಗಳಂತ ಈ ಬಂತಲ್ ಪ್ರಭು, ಇದರಲ್ಲಿ ಮನ್ಸನ್ನ ಇದು ಮಾಡಕ್ಕಾಗಲ್ರಿ. ಏನಂತಂದ್ರೆ ನೋಡಕ್ ಆಗ್ತಾ ಇಲ್ಲ, ಬರೀ ಇದನ್ನೇ ನೋಡ್ತಾ ಇದೀನಿ ಪ್ರಭು, ಹೊರಗಡೆಯಿಂದ ಏನ್ ಬರುತ್ತೆ ವಿಷಯಗಳು ಕಣ್ಣಿಗೆ ಏನ್ ಕಾಣುತ್ತೆ, ಇದ್ರಲ್ಲಿ ದಿನ ಎಲ್ಲ ಕಳೆಯಬೇಕಿನ್ ಪ್ರಭು. ಅಂದ್ರೆ ಇದನ್ನ ಇದು ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಕಣ್ ಬಿಟ್ರೆ ಬರೀ ಹೊರಗೆ. ಹಾ ಪ್ರಭು, ಹೌದ್ರಿ. ಕಣ್ ಮುಚ್ಕೊಳ್ಳಿ, ಧ್ಯಾನ ಮಾಡಿ. ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಏನಾಗುತ್ತೆ, ಧ್ಯಾನ ಮಾಡ್ತಾ ಮಾಡ್ತಾ ಬೇಡದ್ರೆ ಯೋಚನೆಗಳು ಬರುತ್ತೆ. ಫಸ್ಟ್ ಬರುತ್ತೆ, ನೂರಾರು ಸಾವಿರಾರು ಯೋಚನೆ ಬರುತ್ತೆ. ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಕಣ್ ಬಿಟ್ಟಾಗ್ಲೂ ಕೂಡ ನಮ್ಗೆ ಧ್ಯಾನ ಮಾಡುವಂತ ಮನಸ್ಥಿತಿ ಬರುತ್ತೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನಶೋಚತಿ ನಕಾಂಕ್ಷತಿ, ಮುಂದೆ ಬರುತ್ತೆ ಅದೆಲ್ಲ.
ಬ್ರಹ್ಮಭೂತ ಪ್ರಸನ್ನ ಆತ್ಮ ನ ಶೋಚತಿ ನ ಕಾಂಕ್ಷತಿ. ಈ ಬ್ರಹ್ಮಭೂತ ಸ್ಥಿತಿಗೆ ಬರಬೇಕು ಅಂತಾನೆ ಭಗವಂತ ಇದೆಲ್ಲ ಹೇಳ್ತಾ ಇರೋದು ನಮ್ಗೆ. ಬ್ರಹ್ಮಭೂತ ಅಂದ್ರೆ ಏನು ಗೊತ್ತಾ, ನಿಮ್ಮ ಈ ಪ್ರಶ್ನೆಗೆ ಉತ್ತರ, ಕಣ್ಣು ಬಿಟ್ಟಾಗ ನಮ್ಗೆ ಕಾಣಿಸೋದೇನು, ಪ್ರಕೃತಿ, ಗಿಡ ಮರ, ಅಟ್ರಾಕ್ಷನ್, ಅದು ಇದು ಎಲ್ಲ ಕಾಣಿಸುತ್ತೆ. ಕಣ್ಣು ಮುಚ್ಕೊಳ್ಳಿ, ಓಕೆ, ಒಳಗಡೆಯಿಂದ ಏನಾಗುತ್ತೆ, ಸ್ಫೂರ್ಣ ಆಗುತ್ತೆ. ಇಮ್ಯಾಜಿನ್ ಮಾಡಿ, ನಾನು ಈ ಭೂಮಿ ಮೇಲೆ ಇಲ್ಲ ಸದ್ಯಕ್ಕೆ, ನಾನು ತೇಳ್ತಾ ಇದ್ದೀನಿ ಆಕಾಶದಲ್ಲಿ, ನಾನು ಒಬ್ಬನೇ ಇದ್ದೀನಿ, ಯಾವುದೂ ಇಲ್ಲ. ಸೊ ಜಸ್ಟ್ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಫೋಕಸ್ ಮಾಡ್ತಾ ಇರಿ ನೀವು. ಧ್ಯಾನ ಅಷ್ಟೇ, ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಕಣ್ಣು ಬಿಟ್ಟಾಗ್ಲೂ ಕೂಡ ನಮ್ಗೆ ಮೆಡಿಟೇಷನ್ ಸ್ಟೇಟ್ ಇರುತ್ತೆ ಮೈಂಡ್. ಕಣ್ಣು ಬಿಟ್ಟು ಆ ಕಡೆ ಇಕ್ಕಡೆ ನೋಡ್ಬೇಕಾದ್ರು ನಾವು ಮನ್ಸು ಮಾತ್ರ ಒಳಗಡೆನೆ ಇರುತ್ತೆ, ಆಚೆ ಹೋಗಿರಲ್ಲ. ಅದಕ್ಕೆ ಹೇಳೋದು ಫಸ್ಟ್ ನಾವು ಅದನ್ನ ಎಲ್ಲೋ ಹೋಗಿರೋದನ್ನ ಎಳ್ಕೊಂಡು ಬಂದು ಒಳಗಡೆ ಕಟ್ ಹಾಕ್ಬೇಕು, ಓಕೆ, ಮನ್ಸನ್ನ ಆಚೆ ಹೋಗಕ್ ಬಿಡಬಾರ್ದು. ಹೋಗ್ತಾ ಹೋಗ್ಲಿ, ಮತ್ತೆ ಎಳ್ಕೊ ಬನ್ನಿ, ಕಟ್ ಹಾಕಿ ಹೋಗುತ್ತೆ, ಕಟ್ ಹಾಕಿ. ಎಷ್ಟು ದಿನ ಹೋಗುತ್ತೆ ಅದು? ಒಂದ್ ಪಾಯಿಂಟ್ ಅದು ಬಂದು ಸುಮ್ಮನೆ ಕುತ್ಕೋಬೇಕು ಒಳಗಡೆ. ಧ್ಯಾಯತೋ ವಿಷಯಾನ್ ಪುಂಸಹ, ವಿಷಯಗಳು ಅಂದ್ರೆ ಇಂದ್ರಿಯ ವಿಷಯಗಳು, ಇಂದ್ರಿಯ ವಿಷಯಗಳನ್ನ ಕುತ್ಕೊಂಡು ಕೂರ್ತು ಧ್ಯಾನ ಮಾಡ್ತಿರ್ತೀವಿ. ಓ, ನಾನು ಇವತ್ತು ನಾಳೆ ಹತ್ತೋಗ್ಬೇಕು, ನಾನು ಇತ್ತೋಗ್ಬೇಕು, ನಾನು ಆಮೇಲೆ ಹತ್ತೋಗ್ಬೇಕು. ಧ್ಯಾಯತೋ ವಿಷಯಾನ್ ಪುಂಸಹ, ಸಂಘಸ್ಥೇಶು ಉಪಜಾಯತೆ, ಸಂಘಾತೆ ಉಪಜಾಯತೆ, ಅದರಲ್ಲಿ ಸಂಘ ಬರುತ್ತೆ, ಅಟ್ಯಾಚ್ಮೆಂಟ್. ಸಂಘಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ. ಅದರಿಂದ ಕಾಮನೆ ಬಂತು, ಕಾಮದಿಂದ ಕ್ರೋಧ ಬಂತು. ಆಗ್ಲೇ ಹೇಳಿದ್ನಲ್ಲ, ಕಾಮದ ಮರಿಗಳು 5 ಜನ. ಸೊ ಅದೇ ಅವೇ ಬರುತ್ತೆ ಮುಂದಕ್ಕೆ, ಓಕೆ. ಬುದ್ಧಿನಾಶಾತ್ ಪ್ರಣಶತಿ ಕೊನೆಯಲ್ಲಿ ಹೇಳ್ತಾನೆ. ಸೊ ಹಾಗೆ ಆಗಬಾರ್ದು, ಆದಷ್ಟು ಇದು ಫೋಕಸ್ ಮಾಡ್ಬೇಕು ಅಷ್ಟೇ. ಮೊದಲು ಅದೆಲ್ಲ ಮಾಡಕ್ ಮುಂಚೆ ಒಂದ್ಸಲ ಭಗವದ್ಗೀತೆನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಓದಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇವತ್ತು ಏನೇ ಆಗ 3-4 ಶ್ಲೋಕ 5 ಶ್ಲೋಕ ಆಗುತ್ತೆ, ಅದನ್ನ ರಿಪೀಟ್ ಮಾಡಿ ಪ್ರತಿಯೊಬ್ರು, ಇವ್ರಿಗೆ ಅಂತಲ್ಲ ಪ್ರತಿಯೊಬ್ರು ಮಾಡಿ ನೀವು. ಹಾರ್ಡ್ಲಿ ಈಗ ನೋಡಿ, ಒಂದು 15 ನಿಮಿಷ ತಗೊಳುತ್ತೆ ಅಂತ ಇಟ್ಕೊಳ್ಳಿಪ್ಪ, 10 ನಿಮಿಷ ಅಂತ ಇಟ್ಕೊಳ್ಳಿ. ಮನೆ ಮುಂದೆ ಎಲ್ಲರೂ ಕೂತ್ಕೊಂಡು 4-5 ಶ್ಲೋಕ ದಿನ ಓದಿ, ಅದ್ರ ಅರ್ಥ ಓದಿ. ಈಗ ನಾವೇನ್ ಡಿಸ್ಕಷನ್ ಮಾಡಿದೀವಿ ಅದನ್ನ ರೀಕಾಲ್ ಮಾಡಿ, ಓಕೆ. ಅವಾಗ ಒಳಗಿಂದ ಏನ್ ಆನಂದ ಆಗುತ್ತೆ ನೋಡಿ, ಅದು ನಿಜವಾದ ಆನಂದ. ಹೊರಗಡೆಯಿಂದ ಬಂದ್ರೆ ಆನಂದ ಆಗೋದು, ಹೇಳಿ ನಾನು ಹೊಸ ಕಾರ್ ತಗೊಂಡು ಇವತ್ತು ಖುಷಿ ಆಯ್ತು, 2 ದಿನ ಅದೊಂದು ಡೆಂಟ್ ಆಗೋರು, ಆಮೇಲೆ ಬೇಜಾರು ಬರ್ತಾ, ಅಯ್ಯೋ ಚೆನ್ನಾಗಿತ್ತು ಹೊಸ ಗಾಡಿ, ಹಾಳಾಯ್ತು, ಡೆಂಟ್ ಆಯ್ತು. ಆದ್ರೆ ಒಳಗಡೆ ಆನಂದ ಡೆಂಟ್ ಆಗಲ್ಲ. ಒಂದ್ಸಲ ನಾ ಫೀಡ್ ಮಾಡಿದ್ರೆ ಅದು ಯಾವತ್ತೂ ಇರುತ್ತೆ, ಓಕೆ. ಅವತ್ತು ಹೇಳ್ದಲ್ಲ, ಬಾಹ್ಯ ಸುಖ ಮತ್ತೆ ಆಂತರಿಕ ಆನಂದಕ್ಕೆ ವ್ಯತ್ಯಾಸ. ಬಾಹ್ಯ ಸುಖ ಹೊರಗಡೆಯಿಂದ ಬರುವಂಥದ್ದು. ಓ, ನನಗಿವತ್ತು ಪ್ರಮೋಷನ್ ಬಂತು, ಬಂತು, ನೆಕ್ಸ್ಟ್ ಡೇ ನೆಕ್ಸ್ಟ್ ಟೈಮ್ ಏನಾಗುತ್ತೆ, ನನಗಿಂತ ಮುಂಚೆ ಇದ್ದವನು ಅರೇ ನನಗಿಂತ ಮುಂಚೆ ಹೋಗ್ಬಿಟ್ಟು ಅವನು ಜಾಸ್ತಿ ಪ್ರಮೋಷನ್ ತಗೊಂಡೋಗಿದ್ದಾನೆ, ಮತ್ತೆ ಪಾಪ ಬಂದು ಮಾತು ಸರಿ ಬರ್ತದೆ. ಸೊ ಪ್ರಾಪಂಚಿಕ ವಸ್ತುಗಳಲ್ಲಿ ಮನಸ್ಸನ್ನ ಇಟ್ಟರೆ ನಮ್ಮನ್ನ ಬಿರುಗಾಳಿಗೆ ಸಿಕ್ಕ ದೋಣಿ ತರ ನಮ್ಮನ್ನ ಹೊಡ್ಕೊಂಡು ಹೋಗುತ್ತೆ. ಮುಂದೆ ಹೇಳ್ತೇನೆ ಕೃಷ್ಣ, ನಾನು ಇದೆಲ್ಲ ಆಗುತ್ತೆ ಡಿಸ್ಕಸ್ ಮಾಡೋಣ ಇದೆಲ್ಲ, ಓಕೆ, ಆಗ್ಬೋದಾ? ಮಾಡಿ 10 ನಿಮಿಷ, ಇದೇ ಧ್ಯಾನ ಆಗುತ್ತೆ. 10 ನಿಮಿಷ ನೀವು 4-5 ಶ್ಲೋಕ ಓದಿದ್ರೆ ಅದೇ ಧ್ಯಾನ ಆಗುತ್ತೆ, ಓಕೆ. ಪ್ರತಿಯೊಬ್ರು ಮಾಡ್ಬೇಕು. ಸ್ವಲ್ಪ ಮನೆಯಲ್ಲಿ ಟಿವಿ ಹಚ್ಬೇಡ ಅಂತ ಹೇಳಿ ಪ್ರಭು, ನಮ್ಮ ಅಪ್ಪವ್ರಿಗೆ ಹೇಳ್ರಿ, ಸ್ವಲ್ಪ ಹೇಳ್ರಿ, ಏನ್ ಮಾಡ್ತಾರೆ ಸರ್ ಇದಾರ? ಅವರೇ ಮಾತಾಡ್ಲಕತ್ತ. ಹಲೋ ಕೃಷ್ಣ. ಹೇಳಿ. ನಮಸ್ಕಾರ ಸರ. ನಮಸ್ತೆ ನಮಸ್ತೆ. ಅಲ್ಲ, ಮಗನೇ ಕಂಪ್ಲೇಂಟ್ ಮಾಡ ಇಲ್ಲ ಸರ, ಅವನ ಸಣ್ಣವನ್ ಬಹಳ ಹಚ್ತಾನ್ರಿ, ನಾವನ್ನೆಲ್ಲ ಬೇಡ ಅಂತ ಹೇಳ್ತೀವಿ. ಸಣ್ಣವನೇ ಜಾಸ್ತಿ ಹಚ್ತಾನ, ಆದಷ್ಟು ಬಂದೇ ಇಟ್ಟಿರ್ತೀವ್ರಿ, ಆದ್ರ ಸಣ್ಣವ ಹಚ್ತಾನ್ರಿ, ಸ್ವಲ್ಪ ಸಣ್ಣವನೇ ಬುದ್ಧಿ ತಿಳಿಯಲ್ಲರಿ ಸರ. ಎಷ್ಟು ವರ್ಷ? ನನಗೆ 16 ಅವ್ರಿ. 16 ವರ್ಷ, 16 ವರ್ಷ, ಫ್ರೆಂಡ್ ತರ ನೋಡ್ಬೇಕು ಅಂತ. ಆದ್ರೆ 16 ವರ್ಷಕ್ಕೆ ಮುಂಚೆ ನೀವು ಚೆನ್ನಾಗಿ ಹೊಡೆದಿರ್ಬೇಕು ಅವನಿಗೆ ಮನಸ್ಮೃತಿ. ಏನಂದ್ರೆ 5 ವರ್ಷವರೆಗೂ ಮಕ್ಕಳನ್ನ ಮುದ್ದು ಮಾಡ್ಬೇಕು, ಓಕೆ. 5 ವರ್ಷ ಮಕ್ಕಳನ್ನ ಮುದ್ದು ಮಾಡ್ಬೇಕು, 20 ವರ್ಷ ಅವ್ರನ್ನ ತಾಡಿಸ್ಬೇಕು, ಹೊಡಿಬೇಕು, ಓಕೆ. 15-16 ವರ್ಷಕ್ಕೆ ಬರ್ತಿದಂಗೆ ಅವ್ರನ್ನ ಮಿತ್ರ ಫ್ರೆಂಡ್ ತರ ನೋಡ್ಬೇಕು ಅಂತ ಹೇಳಿದೆ. ಲಲಾಯತ್ ಪಂಚವರ್ಷೆ ತಾಡಯ ದಶವರ್ಷೆ ಪ್ರಾಪ್ತೇಶು ಜೋಡಶೆ ವರ್ಷೆ ಪುತ್ರ ಮಿತ್ರ ಒದೇ ಚರತ್. ಸೊ ಹೀಗೆ ನಾವು ದಂಡಿಸ್ತಿರ್ಲಿಲ್ಲ ಅಂದ್ರೆ 16 ವರ್ಷದವರೆಗೂ ಈಗ ನಮ್ ಕೈಗೆ ಸಿಗಲ್ಲ, ಓಕೆ. ಈಗ ಒಡೆಯಕಾಗಲ್ಲ ನಾವು. ಅದಕ್ಕೆ ಏನ್ ಹೇಳಿ, ಅವನ್ನ ಫ್ರೆಂಡ್ ತರನೇ ಹೇಳಿ ಕೂರ್ಸಿ ತಿದ್ದಿ ಚೆನ್ನಾಗಿ. ಟಿವಿ ಅಂದ್ರೆ ಬೇರೆ ಏನೂ ಅಲ್ಲ, ತತ್ವ ವಿರೋಧಿ ಅಷ್ಟೇ. ತತ್ವ ವಿರೋಧಿ ಕಾರ್ಯಕ್ರಮಗಳೇ ಬರೋದು ಟಿವಿಲಿ.
ಇಪ್ಪತ್ನಾಲ್ಕು ಗಂಟೆ ಬರೀ ನ್ಯೂಸ್ ಹೇಳ್ತಾರೆ. ಏನ್ ನ್ಯೂಸ್ ಇದೆ ಇಲ್ಲಿ ಹೇಳಕ್ಕೆ? ಒಂದು ಚಾನಲ್ ಯಾವ್ದಾದ್ರು ಒಂದು ಚಾನಲ್ ಅಲ್ಲಿ ಅಲ್ಲ ಕೆಲವು ಇದೆ ಬಿಡಿ, ಶಂಕರ ಟಿವಿ ನಾವು ಟಿವಿ ನೋಡಲ್ಲ ಗೊತ್ತಿರೋದು ಹೇಳ್ತಾ ಇದ್ದೀನಿ, ಬಟ್ ಈ ನ್ಯೂಸ್ ಚಾನೆಲ್ಗಳು ಒಂದಷ್ಟು ಏನೋ ಒಂದಷ್ಟು ಇದಾವೆಲ್ಲ ಎಂಟರ್ಟೈನ್ಮೆಂಟ್ ಮಾಡೋ, ಇದರಿಂದ ಏನೂ ಪ್ರಯೋಜನ ಇಲ್ಲ, ನಾಶ ಮಾಡ್ತದೆ ನಮ್ಮನ್ನ ಅಷ್ಟೇ. ಆದಷ್ಟು ಹೇಳಿ ಮಗನಿಗೆ 16 ವರ್ಷ ಅಂತೀರಾ ಅಪ್ಪ ಆಗಿದ್ದ, ಯಾಕಂದ್ರೆ ನಾವ್ ಹೇಳಕ್ಕೂ ನೀವ್ ಹೇಳಕ್ಕೂ ವ್ಯತ್ಯಾಸ ಇದೆ. ಈ ಒಂದು ಹೇಳ್ಬೋದು ಈ ಕಾರ್ಯಕ್ರಮ ಇದ್ರ ಮೂಲಕ, ದಯವಿಟ್ಟು ಟಿವಿ ನೆಸೆಸಿಟಿ ಇದ್ದಾಗ ಮಾತ್ರ ಹಾಕೊಂಡು ನೋಡಿ ಅಷ್ಟೇ ಸಾಕು, ಒಂದು ಅರ್ಧ ಗಂಟೆ ಒಂದ್ ಗಂಟೆ ಎಂಟರ್ಟೈನ್ಮೆಂಟ್. ಸೊ ಈ ಎಂಟರ್ಟೈನ್ಮೆಂಟ್ ಎಲ್ಲೂ ರೆಕಮೆಂಡೆಡ್ ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಓಕೆ, ಬಟ್ ಅದಕ್ಕೆ ಮೀರಿ ನಾವು ಹೋಗ್ತೀವಿ ಅಂದ್ರೆ ವಿ ಆರ್ ಗಾನ್, ನಾಶ ಆಗ್ತೀವಿ ನಾವು. ತಲೆ ಅದೇ ತುಂಬ್ಕೊಂಡ್ಬಿಡುತ್ತೆ. ಈ ಎಕ್ಸಾಂಪಲ್ ಏನಾದ್ರು ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ನ್ಯೂಸ್ ಅವ್ರಿಗೆ ಅದೇ ಬೇಕು, ನೋಡಿ ಈಗ ಇವ್ರು ಇಲ್ಲಿ ಹಿಂದಾಗ್ತಾರೆ, ಅವ್ರನ್ನ ಪೊಲೀಸ್ನವ್ರು ಈಗ ಅರೆಸ್ಟ್ ಮಾಡ್ತಿದ್ದಾರೆ, ಈ ದಾರಿನ ಹೋಗ್ತಾ ಇದಾರೆ, ಓಫ್ ಮನ್ಸೊಳಗೆ ತುಂಬ್ಕೊಂತ ಕಲ್ಮಶ. ಆದಷ್ಟು ದಯವಿಟ್ಟು ತತ್ವ ವಿರೋಧಿ ಟಿವಿನ ಕಂಟ್ರೋಲ್ ಮಾಡಿ ಅಷ್ಟೇ ಮ್ಯಾಕ್ಸಿಮಮ್. ಓಕೆ, ಯಾರ್ಯಾರು ಅಡಿಕ್ಟ್ ಆಗಿದ್ದೀರಾ ಆ ಅಡಿಕ್ಷನ್ ಇಂದ ಆಚೆ ಬನ್ನಿ. ಓಕೆ, ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಪರವಾಗಿಲ್ಲ. ಓಕೆ, ಮತ್ತೆ ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಏನ್ ಪ್ರಶ್ನೆ ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಓಕೆ, ಎಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ 11 times ಹರೇ ಕೃಷ್ಣ ಹೇಳುತ್ತೆ, ಆಮೇಲೆ ಚಾಂಟಿಂಗ್ ಮಾಡಿ 6 ನಿಮಿಷ 7 ನಿಮಿಷ ತಗೊಳುತ್ತೆ 108 ಸಲ ಹೇಳೋದಕ್ಕೆ. ಹರೇ ಕೃಷ್ಣ ಮಂತ್ರ, ಮಹಾಮಂತ್ರ. ದಯವಿಟ್ಟು ಎಲ್ಲರೂ ಅದನ್ನ ಪ್ರಾಕ್ಟೀಸ್ ಮಾಡಿ. ಈ ಮಹಾಮಂತ್ರದ ಬಗ್ಗೆ ಒಂದಿನ ನಾನು ಕ್ಲಾಸ್ ಮಾಡ್ತೀನಿ. ಯಾಕೆ ಹೇಳಬೇಕು ಮಹಾಮಂತ್ರ, ಅರೆ ಅದ್ರಲ್ಲಿ ಏನಿದೆ ರೀ ಮಂತ್ರ ಹೇಳೋದ್ರಿಂದ ಅಂತ ಹೇಳ್ತೀವಿ, ಬಟ್ ಎಲ್ಲವೂ ಇದೆ ಅದರಲ್ಲಿ. ಈಗ ಜಸ್ಟ್ ನಾ ಏನ್ ಹೇಳಿದೆ ಅದನ್ನ ಫಾಲೋ ಮಾಡಿ, ಇದಕ್ಕೆ ಜಸ್ಟಿಫಿಕೇಶನ್ ನಾನು ಕೊಡ್ತೀನಿ ಈ ಬಂದಾಗ, ಮುಂದಕ್ಕೆ ಬಂದಾಗ. ಈ ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರಕ್ಕಿಂತ ಅಂದ್ರೆ ಭಗವಂತನ ನಾಮಸ್ಮರಣೆಗಿಂತ ಬೇರೆ ಮಂತ್ರ ಇಲ್ಲ ಕಲಿಯುಗಕ್ಕೆ ಅಂತಾನೆ ಇರುವಂತ ಮಂತ್ರ. ಓಕೆ, ಸೊ 11 times ಹೇಳಿ ನಾವಿವತ್ತು ಸ್ಟಾಪ್ ಮಾಡೋಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ.